ನಮಸ್ಕಾರ ವೀಕ್ಷಕರೇ, ಸರ್ವರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರಿಸ್ಮಸ್ ಬಂತಂದರೆ ಸಾಕು, ಮನೆ ಮನೆಗಳಲ್ಲಿ ಸಂತೋಷವನ್ನು ತುಂಬಿ ಬರ್ತದೆ. ಕ್ರಿಸ್ಮಸ್ಗಳಲ್ಲಿ ಕಾಣಿಸುವಂತಹ ಸ್ಟಾರ್ಗಳು, ಗೋಧೂಳಿಗಳು, ಹೀಗೆ ಹತ್ತು ಹಲವಾರು ಆಚರಣೆಗಳು ಕೂಡ ಈ ಹಬ್ಬದ ಒಂದು ಮೌಲ್ಯವನ್ನು ಸಾರ್ತದೆ. ಈ ಹಬ್ಬದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತಿದ್ದಾರೆ ಉಡುಪಿ ಧರ್ಮ ಪ್ರಾಂತ್ಯದ ಫಾದರ್ ಚೇತನ್ ಲೋಬೊ ಅವರು, ಅದೇ ರೀತಿ ಶ್ರೀಮತಿ ಹಿಲ್ಡಾ ರೋಡ್ರಿಗಸ್ ನಿವೃತ್ತ ಪ್ರಾಧ್ಯಾಪಕರು ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ, ಜಾನ್ ಎಂ ಡಿಸೋಜಾ ಅವರು ಪ್ರಿನ್ಸಿಪಲ್ ಟ್ರಿನಿಟಿ ITI ಉದ್ಯಾವರ. ಬನ್ನಿ ಅವ್ರ ಜೊತೆಗೆ ಕ್ರಿಸ್ಮಸ್ನ ಆಚರಣೆಗಳ ಬಗ್ಗೆ, ಅದೇ ರೀತಿಯಾಗಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ. ನಿಮ್ಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಥಮವಾಗಿ ನಾನು ಫಾದರಲ್ಲಿ ಕೇಳಬೇಕು, ಕ್ರಿಸ್ಮಸ್ ಹಬ್ಬ ಅಂತಂದರೆ ಸಾಕು, ನನ್ನ ಪೀಠಿಕೆಯಲ್ಲಿ ಹೇಳಿದೆ ಅದನ್ನೇ, ಒಂದು ರೀತಿಯಲ್ಲಿ ಸಡಗರ ಸಂತಸವನ್ನು ತುಂಬುವಂಥ ಹಬ್ಬ ಇದು. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ವಿಶಿಷ್ಟವಾದಂಥ ಆಚರಣೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಖುಷಿಯನ್ನು ಕೊಡ್ತದೆ. ಹಾಗಾದರೆ ಈ ಹಬ್ಬದ ಒಂದು ಕ್ರಿಸ್ಮಸ್ ಹಬ್ಬದ ಮೂಲ ಏನು ಅಂತ? ಕ್ರಿಸ್ಮಸ್ ಹಬ್ಬದ ಮೂಲ ಕ್ರಿಸ್ಮಸ್ ಎಂಬ ಪದದಲ್ಲಿ ಇದೆ. ಮೊದಲ ಪದ ಕ್ರೈಸ್ಟ್ ಎಂಬುದು, ಅಥವಾ ಕ್ರಿಸ್ತ ಜಯಂತಿ. ಕ್ರಿಸ್ಮಸ್ ಎಂಬುದು ಯೇಸು ಕ್ರೈಸ್ತರು ಹುಟ್ಟಿದ ಹಬ್ಬ. 2000 ವರ್ಷಗಳ ಹಿಂದೆ ಅವರು ನಜರೇತಿನ, ಅಥವಾ ಬೆತ್ಲೆಹೇಮಿನಲ್ಲಿ ಅವರು ಹುಟ್ಟಿದರು. ಆ ಘಟನೆಯನ್ನು ಕಳೆದ 2000 ವರ್ಷಗಳ ಕಾಲ ನಾವು ಆಚರಿಸ್ತಾ ಬಂದಿದ್ದೇವೆ, ಇವತ್ತಿಗೂ ಕೂಡ ಅದನ್ನು ನಾವು ಆಚರಿಸ್ತಾ ಇದ್ದೇವೆ. ಆ ಮೂಲ ಘಟನೆಯನ್ನು ಮತ್ತೆ ನಾವು ಜ್ಞಾಪಿಸೋದು, ಮತ್ತೆ ಅದನ್ನು ಜೀವಿಸೋದು ಈ ಹಬ್ಬದ ಒಂದು ಉದ್ದೇಶ. ನಮಗೆಲ್ಲರಿಗೂ ತಿಳಿದಿದೆ, ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಬೆತ್ಲೆಹೇಮಿನಲ್ಲಿ ಒಂದು ದನದ ಕೊಟ್ಟಿಗೆಯಲ್ಲಿ ಅವರು ಜನಿಸಿದರು. ಇದನ್ನು ಬೈಬಲ್ ಗ್ರಂಥ ನಮಗೆ ತಿಳಿಸುತ್ತೆ. ಅದಕ್ಕೂ ಮುಂಚಿತವಾಗಿ, ಸಾಧಾರಣ 700-800 ವರ್ಷಗಳ ಮುಂಚಿತವಾಗಿಯೇ ಅವರ ಹುಟ್ಟಿನ ಬಗ್ಗೆ ಪ್ರವಾದಿಗಳು ಹೇಳಿದ್ದರು. ಆ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದ ಎಲ್ಲ ಪ್ರವಾದನೆಗಳ ಸಂಪೂರ್ಣವಾಗಿ ಅಥವಾ ಪೂರ್ಣಗೊಂಡಿದ್ದು ಯೇಸು ಕ್ರಿಸ್ತರ ಜನನದಲ್ಲಿ. ಯೇಸು ಕ್ರಿಸ್ತರು ದೇವಪುತ್ರರು, ಆದರೂ ಕೂಡ ಒಂದು ಗೋದಲಿಯಲ್ಲಿ ಬಡತನದಲ್ಲಿ ಜನಿಸಿದರು. ಇದೊಂದು ಚಾರಿತ್ರಿಕ ಘಟನೆ. ಈ ಧರ್ಮಗ್ರಂಥ, ಬೈಬಲ್ ಗ್ರಂಥ, ಚರಿತ್ರೆ ಕೂಡ ಇದಕ್ಕೆ ಸಾಕ್ಷಿಯಾಗಿದೆ. ಯಾವ ವರ್ಷದಲ್ಲಿ, ಯಾವ ಕಾಲದಲ್ಲಿ ಜನಿಸಿದರು, ಅವರು ಜನಿಸಿದ ಕಾಲದಲ್ಲಿ ಇದ್ದ ವಾತಾವರಣ, ಇದ್ದ ಆಡಳಿತ, ಧಾರ್ಮಿಕ ರೀತಿನೀತಿಗಳು, ಎಲ್ಲದರ ಒಂದು ವಿವರ ಈ ಬೈಬಲ್ ಗ್ರಂಥದಲ್ಲಿ ನಮಗೆ ಸಿಗುತ್ತದೆ. ಅವರ ತಾಯಿ ಮರಿಯ, ಸಾಕು ತಂದೆ ಜೋಸೆಫ್, ಅವರು ತಮ್ಮ ಊರಿನಿಂದ ಬೆತ್ಲೆಹೇಮಿಗೆ, ಆಗ ಜನಗಣತಿ ನಡೀತಾ ಇತ್ತು, ಆ ಜನಗಣತಿಗಾಗಿ ತಮ್ಮ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರಿಸಲು, ಜನಗಣತಿಯಲ್ಲಿ ಸೇರಲು ಅವರು ಅಲ್ಲಿಗೆ ಹೋದಾಗ ಮರಿಯ ತುಂಬು ಗರ್ಭಿಣಿ. ಅಲ್ಲಿ ಈ ಜನಗಣತಿಗಾಗಿ ಬಹಳ ಜನಸಂದಣಿ ಸೇರಿತ್ತು. ಈ ತುಂಬು ಗರ್ಭಿಣಿಯಾದ ಮರಿಯಳಿಗೆ ತನ್ನ ಮಗುವಿಗೆ ಜನ್ಮ ನೀಡಲು ಯಾವುದೇ ಹೋಟೆಲ್ ಅಥವಾ ಛತ್ರ ಸಿಕ್ಕಿಲ್ಲ. ಈ ಕಾರಣದಿಂದ ಅವರು ಒಂದು ದನದ ಕೊಟ್ಟಿಗೆಯಲ್ಲಿ ಆಶ್ರಯ ಪಡೆದರು. ಅಲ್ಲಿ ಯೇಸು ಸ್ವಾಮಿ ಜನಿಸಿದರು. ಈ ಮಹತ್ತರ ಘಟನೆ, ಯೇಸು ಸ್ವಾಮಿ ದೇವಪುತ್ರರು, ದೇವರು ನಮಗಾಗಿ ಕಳಿಸಿದ ವಿಮೋಚಕರು, ಮನುಷ್ಯನ ರಕ್ಷಣೆಗಾಗಿ ಕಳಿಸಲ್ಪಟ್ಟವರು. ಆದರೂ ಅವರು ಸಾಧಾರಣ ದೀನ ಬಡ ಮನುಷ್ಯನ ರೂಪ ತೆಗೆದುಕೊಂಡು ಅವನ ಪರಿಸ್ಥಿತಿಯಲ್ಲೇ ಒಂದು ಬಡ ಕೊಟ್ಟಿಗೆಯಲ್ಲಿ ಅವರು ಜನಿಸಿದರು. ಇದು ಈ ಪ್ರಪಂಚದ ಬಹಳ ದೊಡ್ಡದಾದ ಶ್ರೇಷ್ಠವಾದ ಘಟನೆಯಾಗಿದೆ. ಕ್ರಿಸ್ಮಸ್ ಹಬ್ಬ ಪ್ರತಿ ವರ್ಷ ಆಚರಿಸುವುದು ಇದನ್ನೇ. ದೇವರು ಈ ಲೋಕಕ್ಕೆ ಇಳಿದು ಬಂದರು, ಈ ಮನುಷ್ಯರನ್ನೆಲ್ಲ ಅವರ ಕಷ್ಟಗಳಿಂದ, ಸಂಕಟಗಳಿಂದ, ತೊಂದರೆಯಿಂದ ಮೇಲೆತ್ತಲು ಮತ್ತು ಅವರನ್ನು ದೇವರನ್ನಾಗಿಸಲು ಎಂದು ಒಂದು ಮಾತಲ್ಲಿ ನಾವು ಹೇಳಬಹುದು, ಅವರನ್ನು ಶ್ರೇಷ್ಠರನ್ನಾಗಿಸಲು. ಇದರ ಸ್ಮರಣೆ ಮತ್ತು ಆಚರಣೆಯೇ ಪ್ರತಿ ವರ್ಷ ನಾವು ಆಚರಿಸುವ ಕ್ರಿಸ್ಮಸ್ ಹಬ್ಬ. ಜಾನ್ ಅವರೇ, ಕ್ರಿಸ್ಮಸ್ ಅಂತ ಅಂದ ಕೂಡಲೇ ಇದು ಕೇವಲ ಕ್ರೈಸ್ತ ಧರ್ಮಕ್ಕೆ ಮಾತ್ರ ಸೀಮಿತವಾದಂಥ ಹಬ್ಬ ಅಲ್ಲ, ಬಹುಶಃ ಈ ಹಬ್ಬವನ್ನು ಸರ್ವ ಧರ್ಮದವರು ಕೂಡ ಇದಕ್ಕೆ ಒಂದು ಭಾಗಿಯಾಗ್ತಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಸಂದರ್ಭದಲ್ಲಿ ಸಂತೋಷವನ್ನು ಪಡ್ತಾರೆ. ಇಂತಹ ಒಂದು ಹಬ್ಬವನ್ನು ಸಮಾಜದಲ್ಲಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕು ಅಂತಂದರೆ ಅದಕ್ಕೆ ಅದೇ ಆದಂಥ ಒಂದು ಮೌಲ್ಯಗಳಂತ ಇರ್ತದೆ. ಏನು ಮೌಲ್ಯಗಳಿದೆ ಅಂತ? ಸೊ ನಾವು ಕ್ರೈಸ್ತರು
ಯೇಸು ಸ್ವಾಮಿ ನಮಗೆ ಯಾವ ರೀತಿಯಲ್ಲಿ ನಾವು ಬದುಕಬೇಕು, ಜೀವಿಸಬೇಕೆಂಬುದನ್ನು ತನ್ನ ಜೀವನದಲ್ಲಿಯೇ ಬದುಕಿ ತೋರಿಸಿದ್ದಾರೆ. ಪರರಿಗಾಗಿ, ಅವರ ಪಾಪ ವಿಮೋಚನೆಗಾಗಿ ಅವರು ಜೀವವನ್ನೇ ತ್ಯಾಗ ಮಾಡಿದ್ದಾರೆ. ಅವರು ನಾನು ನಡೆದ ಹಾಗೆ ನೀವು ನಡೆಯಬೇಕು. ಅವರು ಈ ಪ್ರಪಂಚಕ್ಕೆ ಶಾಂತಿ, ಸಮಾಧಾನ, ಪ್ರೀತಿ ಕೊಡ್ಲಿಕ್ಕೆ ಬಂದದ್ದು, ಅವರದನ್ನು ನಮ್ಮೊಟ್ಟಿಗೆ ಹಂಚಿಕೊಂಡದ್ದು. ಸೊ ನಮ್ಮ ನಡೆನುಡಿಗಳಲ್ಲಿ ನಮ್ಮ ರಕ್ತಗತವಾದ ವಿಚಾರ ಏನಂತ ಹೇಳಿದರೆ, ನಮ್ಮದು ಏನು ಸಂತೋಷ ಉಂಟು, ನಮ್ಮದು ಏನು ಸಂಭ್ರಮ ಉಂಟು, ನಮ್ಮದು ಏನು ಮನಸ್ಸಿನಲ್ಲಿ ಪರರಿಗಾಗಿ ಚಿಂತನೆ ಉಂಟು, ಅದು ಯೇಸು ಸ್ವಾಮಿಯವರು ನಮಗೆ ಕಲಿಸಿಕೊಟ್ಟ ರೀತಿಯಲ್ಲೇ ನಾವನ್ನು ನಿರ್ವಹಿಸಬೇಕು ಅಂಥೇಳಿ. ಸೊ ಈ ರೀತಿ ಯೇಸು ಸ್ವಾಮಿಯ ಹುಟ್ಟುಹಬ್ಬವನ್ನೇ ನಾವು ಇಷ್ಟು ದೊಡ್ಡ ಪ್ರಮಾಣವಾಗಿ ನಮ್ಮೊಂದಿಗೆ ನಮ್ಮಲ್ಲಿಯೇ ಆಚರಿಸುವಾಗ ಅದನ್ನು ಪರರೊಂದಿಗೆ ಹಂಚಿಕೊಳ್ಳುವುದು, ಆ ಪ್ರೀತಿ, ಶಾಂತಿ ಮತ್ತು ಸೇವೆಯ ಆ ಮೆಸೇಜನ್ನು ಅವರಿಗೆಲ್ಲರಿಗೂ ಕೊಡಬೇಕು, ನಮ್ಮ ಸಂತೋಷದಲ್ಲಿ ಅವರೂ ಒಂದಾಗಬೇಕು ಅಂಥೇಳಿ ಒಂದು ಉದ್ದೇಶದಿಂದ, ಅದು ನಮ್ಮ ರಕ್ತಗತವಾದ ಉದ್ದೇಶ, ನಾವು ಬದುಕಿ ಬಂದ ರೀತಿಯ ಉದ್ದೇಶ, ಆ ರೀತಿ ನಾವು ಈ ಹಬ್ಬವನ್ನು ಎಲ್ಲರೊಂದಿಗೆ ನಾವು ಹಂಚಿಕೊಂಡು ಈ ಸೌಹಾರ್ದತೆಯಿಂದ ಇದನ್ನು ಆಚರಿಸ್ತೇವೆ. ಖಂಡಿತವಾಗ್ಲೂ ಹೌದು. ಕ್ರಿಸ್ಮಸ್ ಅಂತ ಅಂದ ಕೂಡಲೇ ನಮ್ಮ ಬಾಲ್ಯದ ದಿನಗಳು ಕೂಡ ನಮಗೆ ನೆನಪಿಗೆ ಬರ್ತದೆ. ಇದು ನಿನ್ನೆ ಇವತ್ತಿನ ಒಂದು ವಿಚಾರಗಳಲ್ಲ, ತಲೆ ತಲಾಂತರಗಳಿಂದ ಬಂದಿರುವಂತಹ ಒಂದು ಆಚರಣೆಗಳು. ಹಿಲ್ಡಾ ಅವರಲ್ಲಿ ಕೇಳಬೇಕು, ಇತ್ತೀಚಿನ ಒಂದು ಏನು ಸಂದರ್ಭಗಳಲ್ಲಿ ಈ ಹಬ್ಬವನ್ನ ಯಾವ ರೀತಿಯಾಗಿ ಸಮಾಜದಲ್ಲಿ ಆಚರಿಸಲಾಗ್ತದೆ ಅಂತ? ಕ್ರಿಸ್ಮಸ್ ಅತಿ ಸಂತೋಷದ ಹಬ್ಬ, ರಂಗುರಂಗಿನ ವಿನ್ಯಾಸಗಳ ಹಬ್ಬ. ಆದ್ರಿಂದ ನವೆಂಬರ್ ಸ್ಟಾರ್ಟ್ ಆಗುವಾಗಲೇ, ಪ್ರಾರಂಭವಾಗುವಾಗಲೇ ಎಲ್ಲರ ಬಾಯಲ್ಲಿ ಬರುವುದು ಕ್ರಿಸ್ಮಸ್ ಅಂತ. ಅದರಿಂದ ಮೊದಲನೇದಾಗಿ ಚಿಕ್ಕ ಮಕ್ಕಳಿಗಂತೂ ಸಂತೋಷವೇ ಸಂತೋಷ. ಅವರ ಮನಸ್ಸಲ್ಲಿ ಇರುವುದೇ ಕ್ರಿಸ್ಮಸ್ ಸ್ಟಾರ್, ಟ್ರೀ, ಮರ ಮತ್ತೆ ಗೋದಲಿ ಅಂತ. ಅವರು ಅದಕ್ಕೋಸ್ಕರ ಅನೇಕ ತಯಾರಿಗಳನ್ನು ಮಾಡ್ತಾ ಇರ್ತಾರೆ. ಮತ್ತೆ ಹೆಂಗಸರಿಗೆ, ಈಗ ಗಂಡಸರು ಕೂಡ ಸೇರ್ತಾರೆ, ಮನೆಯಲ್ಲಿ ಕುಸ್ವಾರ್ ಮಾಡಬೇಕು, ಮತ್ತೆ ಹೊಸ ಹೊಸ ಬಟ್ಟೆಗಳನ್ನು ಖರೀದಿಸಬೇಕು, ಮತ್ತೆ ಟೈಲರಿಗಂತೂ ಯಾವ ತರದ ಫ್ರೀ ಟೈಮೇ ಆಗ ಇರುವುದಿಲ್ಲ. ಅದರಿಂದ ಮೊದ್ಲು ಏನಿತ್ತಂತ ಹೇಳಿದ್ರೆ, ಈಗ ಅದು ನಮ್ಗೆ ಬೇಸರ ಆಗ್ತದೆ, ಈಗ ಅದು ಅಭ್ಯಾಸ ಹೋಗಿದೆ. ಕ್ರಿಸ್ಮಸ್ ಕಾರ್ಡ್ಸ್ ಇಡೀ ಪೋಸ್ಟ್ ಆಫೀಸ್ ಅಲ್ಲಿ ಆಗ ವಿಶ್ರಾಂತಿ ಅಂತ ಇರ್ಲಿಲ್ಲ. ಅದು ಆಕ್ಚುಲಿ 1843 ಅಂತೆ, ಒಬ್ರು ಮಿಸ್ಟರ್ ಕೋಲ್ ಅಂತ ಇದ್ರಂತೆ ಇಂಗ್ಲೆಂಡ್ ಅಲ್ಲಿ. ಅವರಿಗೆ ಅವರ ಪೋಸ್ಟ್ ಆಫೀಸ್ ಅಲ್ಲಿ ಏನೋ ವಿಶೇಷತೆ ಮಾಡ್ಬೇಕಂತ 1,000 ಕಾರ್ಡ್ ಅನ್ನು ಅವರು ಪ್ರಿಂಟ್ ಮಾಡಿದ್ರಂತೆ, ಮತ್ತೆ ಎಲ್ರಿಗೆ ಹಂಚಿದ್ರು. ಅಲ್ಲಿಂದ ಸ್ಟಾರ್ಟ್ ಆದ ಈ ಅಭ್ಯಾಸ ಇಡೀ ಪ್ರಪಂಚಕ್ಕೆ ಹೋಯಿತು. ಆದರೆ ಇತ್ತೀಚೆಗೆ ನಾನು ಹೇಳಿದಾಗೆ ನಮ್ಗೆ ಬೇಸರ ಯಾಕಂತ ಹೇಳಿದ್ರೆ, ಈಗ ವಾಟ್ಸಪ್, ಟ್ವಿಟರ್ ಮತ್ತೆ ಫೇಸ್ಬುಕ್ ಅಂತ ಎಲ್ಲ ಹೇಳಿ ಈ ಅಭ್ಯಾಸ ಹೋಗ್ತಾ ಇದೆ. ಕ್ರಿಸ್ಮಸ್ ಟ್ರೀ ಮೊದ್ಲೆಲ್ಲ ನಮ್ಮ ಮಕ್ಕಳೆಲ್ಲ ಚಿಕ್ಕದಿರುವಾಗ ಅವರು ಗಾಳಿ ಮರದ ದೊಡ್ಡ ಕೊಂಬೆ ತಂದು ಮನೆ ಮುಂದೆ ಇಟ್ಟು ಮತ್ತೆ ಆ ಕಲರ್ ರಿಬ್ಬನ್ ಎಲ್ಲ ಹಾಕಿ ಚಂದ ಮಾಡ್ತಾ ಇದ್ರು. ಈಗ ಏನಾಗಿದೆ ಅಂತ, ನಮ್ಗೆ ಬೇಕಾದಷ್ಟು ಕ್ರಿಸ್ಮಸ್ ಮರಗಳು ಸಿಗ್ತವೆ. ಆದ್ರಿಂದ ಬಂದು ಬೇಕಾದಷ್ಟು ಇದು ಕೂಡ ಇದೆ, ಎಂಥದ್ದು ಬೆಲೂನ್ಸ್ ಅಥವಾ ಕಲರ್ ಏನು, ಪ್ರತಿಯೊಂದು ಅಂಗಡಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅದನ್ನೆಲ್ಲ ಹಾಕ್ತಾರೆ. ಮತ್ತೆ ಗೋದಲಿ ಇನ್ನೊಂದು ಮುಖ್ಯ ಆಕರ್ಷಣೆ. ಈ ಗೋದಲಿಯನ್ನು ಮಾಡಬೇಕಾದ್ರೆ ಕೆಲವೊಮ್ಮೆ ನಾವು ಗ್ರಹಿಸುವುದು, ನಮ್ಮ ಯೇಸು ಕ್ರಿಸ್ತ ಹುಟ್ಟುವಾಗ ಈ ರೀತಿಯ ಗೋದಲಿಗಳು ಇರ್ತಿದ್ದವ ಅಂತ. ಆದರೆ ಮಕ್ಕಳಿಗೆ ಅದೊಂದು ಇಮ್ಯಾಜಿನೇಷನ್, ಮತ್ತು ನಮ್ಮ ಯುವಕರಿದ್ದಾರಲ್ಲ ಅವರಿಗೆ ಕೂಡ ಒಂದು ಇಮ್ಯಾಜಿನೇಷನ್. ಮತ್ತು ಇನ್ನೊಂದು ಮುಖ್ಯವಾದ್ದು ಕುಸ್ವಾರ್. ಕುಸ್ವಾರ್ ಅಂತ ಹೇಳಿದ್ರೆ ನಮ್ಮ ತಿಂಡಿಗಳು, ಸಾಧಾರಣ 25-26 ತರದ ತಿಂಡಿಗಳನ್ನು ಮಾಡಿ ಮತ್ತೆ ಆ ಸಂತೋಷ ಏನಂದ್ರೆ ಪ್ರತಿಯೊಬ್ಬರಿಗೆ ಹಂಚುವಂಥದ್ದು. ಆದ್ರೆ ಅಲ್ಲಿ ಕೂಡ ನಮ್ಗೀಗ ಸ್ವಲ್ಪ ಬೇಸರ ಆಗ್ತಾ ಇದೆ, ಯಾಕಂದ್ರೆ ಅದು ಕಮರ್ಷಿಯಲ್ ಆಗಿದೆ. ಈಗ ಬೇಕಾದಷ್ಟು ತಿಂಡಿಗಳು ಬೇಕರಿಗಳಲ್ಲಿ ಸಿಗ್ತವೆ, ಆದ್ರಿಂದ ಅದನ್ನು ತಂದು ನಾವು ಹಂಚಬಹುದು. ಇಲ್ಲದಿದ್ರೆ ಮೊದ್ಲೆಲ್ಲ 1 ಹಿಂದೆಯೇ ಅದಕ್ಕೆ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇತ್ತು, ಮತ್ತೆ ಚಂದ ಬಟ್ಟೆಗಳನ್ನು ಹಾಕಿ ಇಗರ್ಜಿಗೆ ಹೋಗುವುದು, ಅದೆಲ್ಲ ತುಂಬಾ ಅಂದ್ರೆ ನಾನು ಹೇಳಿದ್ದೆ ರಂಗುರಂಗಿನ ಅತೀ ಸಂತೋಷದ ಹಬ್ಬ ಅಂತ. ಅಂದ್ರೆ ಒಟ್ಟಿನಲ್ಲಿ ಯಾವುದೇ ಒಂದು ಹಬ್ಬ ಯುವ ಜನತೆಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಸರಿಯಾದ ದಾರಿಯನ್ನು ತೋರಿಸ್ಬೇಕಂತೆ. ಬಹುಶಃ ಕ್ರಿಸ್ಮಸ್ ಆ ಒಂದು ದಾರಿಯನ್ನು ತೋರಿಸ್ತಾ ಇದೆ ಅನ್ನೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾವು ಇದನ್ನೆಲ್ಲ ನೋಡುವಾಗ ಆ ಕ್ರಿಸ್ಮಸ್ನ ಹಿಂದಿನ ಆಚರಣೆ ನೋಡಿದ್ವಿ, ಅಥವಾ ಅದರಲ್ಲಿ ಸಮಾಜದಲ್ಲಿ ಹೇಗೆ ಬರ್ತಿದೆ ಎಲ್ಲ ನೋಡಿದ್ದೇವೆ. ಆದರೆ ಈ ಕ್ರಿಸ್ಮಸ್ಸಿಗೆ ಆಚರಣೆಗೆ ಬರಲಿಕ್ಕೆ ಇದಕ್ಕೂ ಒಂದು ಚಾರಿತ್ರಿಕವಾದಂಥ ಹಿನ್ನೆಲೆ ಇರಬೇಕು. ಅದು ಏನಿದೆ ಫಾದರ್?
ಈ ಕ್ರಿಸ್ಮಸ್ ಹಬ್ಬದ ಮೂಲ ಘಟನೆ ನಾನು ಈಗಾಗಲೇ ಹೇಳಿದಾಗೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಜನಿಸಿದ್ದರು. ಆದರೆ ಮೊದಲನೇ ಶತಮಾನದಿಂದ ಕ್ರಿಸ್ಮಸ್ ಹಬ್ಬ ಆಚರಣೆಯಲ್ಲಿ ಇದ್ದಿಲ್ಲ. ಆಚರಣೆ ಆರಂಭವಾಗಿದ್ದು ಸಾಧಾರಣ 3-4ನೇ ಶತಮಾನದಲ್ಲಿ. ಇದು ಯಾಕೆ? ಯಾಕಂದರೆ ಮೊದಲು ಯೇಸು ಸ್ವಾಮಿ ಜನಿಸಿ ಜೀವಿಸಿ ಶಿಲುಬೆಗೇರಿ ಮೃತಪಟ್ಟು ಪುನರುತ್ಥಾನರಾಗಿ ಸ್ವರ್ಗಾರೋಹಣರಾದ ಮೇಲೆ ಅವರ ಹಿಂಬಾಲಕರಿದ್ದರು. ಅವರಿಗೆ ಬಹಳ ಮುಖ್ಯವಾಗಿತ್ತು ಅವರ ವಿಶ್ವಾಸಕ್ಕೆ ಯೇಸು ಕ್ರಿಸ್ತರ ಶಿಲುಬೆಯ ಮರಣ ಮತ್ತು ಅವರ ಪುನರುತ್ಥಾನ. ಈ ಘಟನೆ ಬಹಳ ಮುಖ್ಯವಾಗಿತ್ತು. ಅದರಿಂದ ಜನನದ ಬಗ್ಗೆ ಅವರು ಜಾಸ್ತಿ ಅಟೆನ್ಷನ್ ಕೊಟ್ಟಿಲ್ಲ, ಗಮನ ಕೊಟ್ಟಿಲ್ಲ. ಆದರೆ 3-4ನೇ ಶತಮಾನದಲ್ಲಿ ಕ್ರೈಸ್ತ ಧರ್ಮಕ್ಕೆ ರೋಮ್ನಲ್ಲಿ ರಾಜಾಶ್ರಯ ಸಿಕ್ತು. ಈ ರಾಜರುಗಳ ಪ್ರೋತ್ಸಾಹ ಸಪೋರ್ಟು ಮತ್ತು ಇದೊಂದು ರಾಷ್ಟ್ರ ಧರ್ಮವಾಯಿತು. ಆ ಕಾಲದಲ್ಲಿ ಯೇಸು ಕ್ರಿಸ್ತರು ನಿಜವಾಗಿ ಮನುಷ್ಯರು ಸಂಪೂರ್ಣ ದೇವರು ಇಂಥ ಒಂದು ವಿಶ್ವಾಸ ಬೆಳೆದಾಗ ಅವರ ಬಾಲ್ಯದ ಬಗ್ಗೆ ಚಿಂತನೆಯನ್ನು ನಡೆಸಲಾಯಿತು. ಆದ್ದರಿಂದ ಆ ಶತಮಾನದಿಂದ ಈ ಕ್ರಿಸ್ಮಸ್ ಹಬ್ಬದ ಆಚರಣೆ ಆರಂಭವಾಯಿತು. ಅದರಿಂದ ಇದು ಚಾರಿತ್ರಿಕ, ಮೊದಲನೇ ಶತಮಾನದಿಂದ ಆರಂಭವಾಗಿಲ್ಲ ಇದರ ಆಚರಣೆ. ಬದಲಾಗಿ 3-4ನೇ ಶತಮಾನದಲ್ಲಿ ಆರಂಭವಾಗಿ ಅದು ಬೆಳೀತಾ ಬಂತು. ಆರಂಭದಲ್ಲಿ ಯುರೋಪಿನ ಕೆಲವು ದೇಶಗಳಿಗೋ ಅಥವಾ ಸ್ವಲ್ಪವೇ ಭೂಭಾಗಕ್ಕೆ ಇದು ಸೀಮಿತವಾಗಿತ್ತು. ಆದರೆ ಇವತ್ತು ಇಡೀ ಪ್ರಪಂಚಕ್ಕೆ ಇದು ಹರಡಿಕೊಂಡಿದೆ ಮತ್ತು ಎಲ್ಲರೂ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ. ಈ ಕ್ರಿಸ್ಮಸ್ ಹಬ್ಬ ಬೆಳೆದಂತೆ ಇದರ ಜೊತೆ ಅನೇಕ ಆಚರಣೆಗಳು ಕೂಡ ಸೇರಿಕೊಂಡಿವೆ, ತುಂಬ ಆಚರಣೆಗಳು. ಈಗ ಭಾರತದಲ್ಲಿ ಒಂದು ರೀತಿಯ ಆಚರಣೆ, ಆದರೆ ಯುರೋಪ್ನಲ್ಲಿ ಬೇರೆ ಒಂದು ಆಚರಣೆ, ಪಾಶ್ಚಾತ್ಯ ಯುರೋಪ್ನಲ್ಲಿ ಒಂದು ರೀತಿ, ಆದರೆ ಪೌರಾತ್ಯ ಯುರೋಪಲ್ಲಿ ಬೇರೆ ರೀತಿ, ಅಮೇರಿಕದಲ್ಲಿ ಬೇರೆ ರೀತಿ. ಇದರಲ್ಲಿ ಬಹಳಷ್ಟು ಆಚರಣೆಗಳು ಸಂಪ್ರದಾಯಗಳು ಅಮೇರಿಕನ್ ಈ ಬ್ಯಾಕ್ಗ್ರೌಂಡಿಂದ ಸೇರಿಕೊಂಡಿವೆ. ವಿಶೇಷವಾಗಿ ಸಾಂಟಾಕ್ಲಾಸ್ ಇರ್ಬೋದು ಅಥವಾ ಇನ್ನಿತರ ಆಚರಣೆಗಳು ಅಮೇರಿಕನ್ ಬ್ಯಾಕ್ಗ್ರೌಂಡ್. ಅಮೇರಿಕದಲ್ಲಿ ಇದೊಂದು ವಿಶೇಷವಾದ ಹಬ್ಬ. ಈಗಲೇ ಹಿಲ್ಡ ಮೇಡಮ್ ಅವರು ಹೇಳಿದರು, ನವೆಂಬರಲ್ಲಿ ಆರಂಭವಾಗುತ್ತೆ, ನಮ್ಮಲ್ಲಿ ಅಷ್ಟು ಕಂಡು ಬರೋದಿಲ್ಲ. ಆದರೆ ವಿದೇಶಗಳಲ್ಲಂತೂ 1ನೇ ತಾರೀಕು ಅಥವಾ 2 ತಿಂಗಳು ಎಲ್ಲ ಕಡೆ ಇವೇ ಬಣ್ಣಗಳು, ಬಿಳಿ ಕೆಂಪು ಈ ಗೋಲ್ಡನ್ ಕಲರು ಗ್ರೀನು ಇವೆಲ್ಲ ಕ್ರಿಸ್ಮಸ್ ಹಬ್ಬದ ಬಣ್ಣಗಳು ಎಲ್ಲೆಲ್ಲೂ ಇವು ಕಂಡು ಬರುತ್ತವೆ. ಅದರಿಂದ ಈ ಆಚರಣೆ ಒಂದು ಸಲ ಆರಂಭವಾದ ಮೇಲೆ 3-4ನೇ ಶತಮಾನದಲ್ಲಿ ಈಗ ನಿರಂತರವಾಗಿ ಇದು ಬೆಳೀತಾ ಇದೆ. ಈಗ ತಾನೇ ಹೇಳಿದಾಗೆ ಎಲ್ಲರ ಹಬ್ಬವಾಗಿ ಇದು ಬದಲಾವಣೆ ಹೊಂದಿದೆ. ನಾನು ಆವಾಗಲೇ ಜೋನವ್ರ ಹತ್ರ ಕೇಳಿದೆ, ಇದೊಂದು ಎಲ್ಲರ ಸರ್ವ ಧರ್ಮದವರು ಕೂಡ ಒಂದು ಸಂತಸ ಪಡುವಂಥ ಹಬ್ಬ ಅನ್ನುವಂಥದ್ದು. ಹಾಗಾದರೆ ಈ ಒಂದು ಹಬ್ಬ ಇಷ್ಟೊಂದು ಜನಪ್ರಿಯ ಆಗಲಿಕ್ಕೆ, ಅದರಲ್ಲೂ ಎಲ್ಲರೂ ಕೂಡ ಇದಕ್ಕೆ ಒಂದು ಮಾನ್ಯತೆಯನ್ನು ಕೊಡುವಂಥ ಒಂದು ಹಬ್ಬ ಆಗಿ ಮಾರ್ಪಡಲಿಕ್ಕೆ ಆ ಕಾರಣ ಏನಿರ್ಬೋದು ಅಂತ? ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸುವಾಗ ಮನೆಯ ಒಳಗಡೆ ಆಚರಿಸದೆ, ಈಗ ನಾವು ಹೇಳಿದ ಕುಸುವಾರನ್ನು ನಮ್ಮ ನೆರೆಮನೆಯವರಿಗೆ ಅಥವಾ ಇತರ ಎಲ್ಲರಿಗೆ ಹಂಚುವ ಮೂಲಕ ಪ್ರಾರಂಭಿಸಿ ಜಗತ್ತಿನಾದ್ಯಂತ ಏನು ನಡೀತಿದೆ ಆ ವಿಚಾರ ಬದಿಗಿಟ್ಟುಕೊಂಡು ನಾವು ನಮ್ಮ ನೆರೆಯವರೊಂದಿಗೆ ಸೌಹಾರ್ದತೆಯಿಂದ ಬದುಕಿ ಈ ರೀತಿ ಅವರೊಂದಿಗೆ ನಮ್ಮ ಪ್ರೀತಿ ಶಾಂತಿ ಪ್ರೇಮಗಳನ್ನು ಹಂಚುವ ಒಂದು ಉತ್ಸಾಹವನ್ನು ಬೆಳೆಸಿ ನಾವು ಇರುವುದರಿಂದ ಇದು ಎಲ್ಲರಿಗೂ ಆಕರ್ಷಿತವಾಗ್ತದೆ. ಸೊ ಆದ್ದರಿಂದ ಎಲ್ಲರೂ ಕೂಡ ನಮ್ಮೊಂದಿಗೆ ಸೇರಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದು ಜಗತ್ತಿನಾದ್ಯಂತ ಮಾತ್ರವಲ್ಲ, ನಮ್ಮ ಎಲ್ಲ ಕಡೆಗಳಲ್ಲಿ ಈ ಕ್ರಿಸ್ಮಸ್ ಹಬ್ಬದ ಆ ಹುರುಪು ಆ ಹೊಸತನ ಪ್ರತಿ ವರ್ಷವೂ ಪ್ರಾರಂಭವಾಗಿ ಆ ಒಂದು ಸೌಹಾರ್ದತೆಯ ಎಲ್ಲರಿಗೂ ಬೇಕಾಗುವಂಥ ಹಬ್ಬ ಆಗ್ತದೆ. ಈವನ್ ನಿಮ್ಮ ಕಮರ್ಷಿಯಲೈಸ್ನ ನೋಡಿದರೂ ಕೂಡ ಒಂದು ಕ್ರಿಸ್ಮಸ್ ಹಬ್ಬ ಬಂತಂತ ಹೇಳಿದ ಕೂಡಲೇ ಆ ಪೇಪರ್ಗಳೆಲ್ಲ ಯಾವ ರೀತಿಯಲ್ಲಿ ಜಾಹೀರಾತು ಬರುತ್ತದೆ ಮತ್ತು ಪ್ರೋಗ್ರಾಮ್ಸ್ಗಳಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಒಂಥರ ಹೊಸ ಜೀವ ಹೊಸ ಉತ್ಸಾಹ ಬರುತ್ತದೆ. ಈ ರೀತಿ ನಾವು ಕ್ರಿಸ್ಮಸ್ಸನ್ನು ಸಾರ್ವಜನಿಕವಾಗಿ ಎಲ್ಲರ ಹಬ್ಬ ಅಂತ ನಾವು ಪರಿಗಣಿಸ್ಬೋದು. ಎಲ್ಲರೂ ಇದರಲ್ಲಿ ಸಣ್ಣದಿರುವಾಗ ನಾವು ಕೇಳ್ತೇವೆ ವರ್ಷಯೋಗು ಒಂದು ದಿನ ಕಿಸಿಮಿಸು ಪರ್ಬ ಅಂತೇಳಿ ಎಲ್ಲರೂ ನಾವು
ಒಟ್ಟಾಗಿ ಕೂಗುದಿತ್ತು. ಆ ಕೂಗು ಈಗಲೂ ಇದೆ ಹೃದಯದಲ್ಲಿ ಎಲ್ಲರ ಭಾವನೆಯಲ್ಲಿ. ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರಾದರೂ ಕೂಡ ಸೌಹಾರ್ದತೆಯಿಂದ ಈ ಕ್ರಿಸ್ಮಸ್ ಅನ್ನ ಸಂತೋಷದಿಂದ ನಾವು ಆಚರಿಸ್ತೇವೆ. ಕ್ರಿಸ್ಮಸ್ ಹಬ್ಬ ಅಂತಾನೆಲ್ಲ ಯಾವ ಹಬ್ಬಗಳೇ ಆಗಿರ್ಬೋದು, ಹಿಂದೆ ಅದಕ್ಕೆ ಅದರದೇ ಆದಂತಹ ಒಂದು ಆಚರಣೆಯ ಮೂಲ ಇತ್ತು. ಆದ್ರೆ ಬರ್ತಾ ಈಗಿನ ಒಂದು ಸಂದರ್ಭದಲ್ಲಿ ಬಹುಶಃ ಒಂದು ಕಾಲಕ್ಕೆ ತಕ್ಕಂತೆ ಬದಲಾಗಿದೆಯೋ ಅಥವಾ ನಡವಳಿಕೆಗೆ ತಕ್ಕಂತೆ ಬದಲಾಗಿದೆಯೋ ಗೊತ್ತಿಲ್ಲ, ಅಂತ ಬದಲಾವಣೆ ಅಂತೂ ಕಾಣ್ತಾನೆ ಇದೆ. ಎಸ್ ಹಿಲ್ಡಾ ಅವರೇ, ಒಂದು ಕ್ರಿಸ್ಮಸ್ನ ಹಬ್ಬ ಹಿಂದೆ ಹೇಗಿತ್ತು, ಯಾವ ರೀತಿ ಆಚರಣೆ ಮಾಡ್ತಾ ಇದ್ರು, ಅದೇ ರೀತಿ ಈಗ ಒಂದು ಹೇಗೆ ಆಚರಣೆ ಆಗ್ತಾ ಇದೆ ಅಂತ. ನಾನು ಚಿಕ್ಕದಿರುವಾಗ ತುಂಬಾ ಬಡತನ ಇತ್ತು. ಆಗ ನನಗೆ ಈಗಲೂ ನೆನಪಿದೆ, ನಮ್ಮ ತಾಯಿ ಅವರು ಅವಲಕ್ಕಿ, ಈಗಿನ ಹಾಗೆ ಹೊಸ ಹೊಸ ಸ್ವೀಟ್ಸ್ ಎಲ್ಲ ಇರಲಿಲ್ಲ, ಅವಲಕ್ಕಿ ಮಾಡುವುದು ಮತ್ತೆ ಕೊಟ್ಟಿಗೆ ಅಂತ ಅದನ್ನು ಮಾಡುವುದು, ಹೇಗೆ ನಾವು ಕೆಲವೊಮ್ಮೆ ದೀಪಾವಳಿಗೆಲ್ಲ ನಮ್ಮ ನೇಬರ್ಸ್ ಡಬ್ ಕೊಡ್ತಾರೆ ಅದೇ ರೀತಿ ಇತ್ತು. ಮತ್ತೆ ಒಂದು ಅಕ್ಕಿ ಕಡೆದು ಒಂದು ರೊಟ್ಟಿ ಹಾಗೆ ನಾವು ಬಿಸಿಲಿಗೆ ಹಾಕುವುದು, ಅದನ್ನೆಲ್ಲ ತಯಾರು ಮಾಡ್ತಿದ್ರು. ಮತ್ತೆ ನೆರೆಕರೆಯವರು ತುಂಬಾ ಸೌಹಾರ್ದತೆ ಇತ್ತು, ನೆರೆಕರೆಯವರೆಲ್ಲ ಒಟ್ಟು ಸೇರಿ ಬಂದು ಇದಕ್ಕೆಲ್ಲ ಸಹಾಯ ಮಾಡ್ತಾ ಇದ್ರು. ಮತ್ತೆ ಪ್ರತಿ ಸಲ ಎಲ್ಲರೂ ಹಂಚಿಕೊಂಡು ತಿನ್ನುವುದು ಅಂತ ಇತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಬೇಡ, ಅಂದ್ರೆ ನಮ್ಮ ಹತ್ರ ಸಮಯ ಇಲ್ಲ, ಆದ್ರಿಂದ ಮತ್ತೆ ನಮಗೆ ಈಸಿಲಿ ಈಗ ನಾನು ಕೂಡ ಹೋದ್ರೆ ಬೇಕರಿಯಲ್ಲಿ ನನಗೆ ಬೇಕಾದಷ್ಟು ಸಿಗ್ತದೆ, ಮತ್ತೆ ಎಲ್ಲರ ಹತ್ರ ಇದಿದೆ, ಹಣ ಇದೆ, ಆದ್ರಿಂದ ಆಗ ನಮ್ಗೆಲ್ಲ ನಾನು ಗ್ರಹಿಸಿದ ಪ್ರಕಾರ ಆವಾಗ ನಮ್ಗೆ ಕೇಕ್ ಅಂತ ಹೇಳಿದ್ರೆ ಅದೊಂದು ವಿಶೇಷ ಒಂದು ಸಮಾರಂಭಕ್ಕೆ ಯಾರಾದ್ರೂ ತಂದು ಕೊಡ್ತಾ ಇದ್ರು. ಈಗ ಅದು ಕೇಕ್ ನಮ್ಗೆ ನಾನು ಆಗ್ಲೇ ಹೇಳಿದೆ, ಈಗ ನಾವು ತಿಂತೇವೆ, ಸ್ವಲ್ಪ ದಿನದಲ್ಲಿ ಆ ಕೇಕ್ ನೋಡ್ಲಿಕ್ಕೆ ಕೂಡ ನಮ್ಗೆ ಬೇಡ ಅಂತ. ಮತ್ತೆ ಮನೆಯಲ್ಲಿ ಕೂಡ ನನ್ನ ಪ್ರಾಯದ ಕೆಲವರು ಮಾತ್ರ ಈಗ ಎಣ್ಣೆ ಅದು ಇದೆಲ್ಲ ತಂದು ಮಾಡ್ತಾರೆ, ಹೊರತು ಉಳಿದವರೆಲ್ಲ ಆ ಗೋಜಿಗೆ ಹೋಗೋದಿಲ್ಲ. ಇಲ್ಲ ಇಲ್ಲ, ಆ ಗೋಜಿಗೆ ಹೋಗೋದಿಲ್ಲ. ಎಲ್ಲ ತಕೊಂಡು ಆ ದಿನ 24ಗೆ ಜನರಲ್ಲಿ ನಾವು 24ಗೆ ಎಲ್ರಿಗೆ ಹಂಚೋದು, ಈಗ ಕೆಲವು 25ಗೆ ಕೂಡ ಹಂಚ್ತಾರೆ. ಬೇಕರಿಗೆ ಹೋಗುದು, ಕೇಕ್ ಅರ್ಧ ಕಿಲೋ ಕೇಕ್ ಮತ್ತೆ ಉಳಿದದ್ದೆಲ್ಲ ತಂದು ಹಂಚುವುದು. ಈ ರೀತಿಯ ಬದಲಾವಣೆ ಅದು ನಮ್ಗೆ ಸ್ವಲ್ಪ ಬೇಸರ ಆಗ್ತದೆ, ಯಾಕಂತ ಹೇಳಿದ್ರೆ ಕಮರ್ಷಿಯಲ್ ಆಗಿದೆ ಹೊರತು ಹೃದಯದಿಂದ ಬರುವಂತ ಆ ಹಬ್ಬ ಈಗ ಕಡಿಮೆ ಆಗ್ತಾ ಬರ್ತದೆ. ಅದೇ ಎಲ್ಲೋ ಒಂದು ಕಡೆ ನಾವೇ ಮಾಡಿರುವಂತಹ ಒಂದು ಕುಸುವಾರ ಆದಾಗ ಬೇರೆಯವರಿಗೆ ಕೊಟ್ಟಾಗ ಆ ಖುಷಿಯೇ ಬೇರೆ ಇರ್ತದೆ. ಏನು ಅವರು ಅವ್ರು ಕೊಡುವಂತ ಎಪ್ರಿಸಿಯೇಷನ್ ಆಗಿರ್ಬೋದು, ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು, ಅದು ಹೇಗೆ ಇರಲಿ. ಹಾಗಾಗಿ ಬಟ್ ಆದ್ರೆ ಹಂಚಿ ತಿನ್ನುವಂತ ಒಂದು ಆ ಮೂಲ ಇನ್ನೂ ಕೂಡ ಇದೆ ಅಲ್ಲ, ಅದು ಒಂದು ನಿಜಕ್ಕೂ ಖುಷಿಯಾಗ್ತಿರುವಂತ ಸಂದರ್ಭ. ಈ ಒಂದು ಕ್ರಿಸ್ಮಸ್ನ ಒಂದು ಬಗ್ಗೆ ಮಾತಾಡುವಾಗ ಇದಕ್ಕೆ ಆಧ್ಯಾತ್ಮಿಕವಾದಂತಹ ಹಿನ್ನೆಲೆ ಕೂಡ ಇದುವಂಥದ್ದು. ಈ ಆಧ್ಯಾತ್ಮಿಕವಾದಂತಹ ತಯಾರಿಕೆ ಇದನ್ನು ಯಾವ ರೀತಿ ಮಾಡಲಾಗ್ತದೆ ಅಂತ. ಈ ಕ್ರಿಸ್ಮಸ್ ಹಬ್ಬಕ್ಕೆ ಆಧ್ಯಾತ್ಮಿಕ ಸಿದ್ಧತೆ ಡಿಸೆಂಬರ್ ಮೊದಲ ವಾರದಲ್ಲಿ ಆರಂಭವಾಗುತ್ತೆ. ಕನಿಷ್ಠ 3 ವಾರಗಳ ಆಧ್ಯಾತ್ಮಿಕ ಸಿದ್ಧತೆ ಇದೆ ಇದಕ್ಕೆ. ಇದಕ್ಕೆ ನಾವು ಆಗಮನ ಕಾಲ ಅಂತ ನಾವು ಹೇಳ್ತೇವೆ, ಇಂಗ್ಲೀಷಲ್ಲಿ ಆಡ್ವೆಂಟ್ ಅಂತ ಹೆಸರಿದೆ. ಇದಕ್ಕೆ ವಿಶೇಷವಾದ ಪ್ರಾರ್ಥನೆಗಳಿವೆ, ವಿಶೇಷವಾದ ಈ ಧಾರ್ಮಿಕ ವಿಧಿಗಳಿವೆ. ಮತ್ತು ಈ ಕಾಲದಲ್ಲಿ ಈ ಯೇಸು ಕ್ರಿಸ್ತರನ್ನು ಸ್ವಾಗತಿಸಬೇಕಾದ್ರೆ ನಾವು ನಮ್ಮ ಪರಿಸರವನ್ನು ನಮ್ಮ ಮನೆಯನ್ನ ಎಲ್ಲ ಸ್ವಚ್ಛಗೊಳಿಸಬೇಕು, ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಅಂತರಂಗವನ್ನು ಸ್ವಚ್ಛಗೊಳಿಸಬೇಕು. ಈ ಆಧ್ಯಾತ್ಮಿಕ ಒಂದು ಚಟುವಟಿಕೆ ನಡೆಯುತ್ತೆ. ವಿಶೇಷವಾಗಿ ನಮಗೆ ಕಥೋಲಿಕ ಧರ್ಮದಲ್ಲಿ ಪಾಪ ನಿವೇದನೆ ಎಂಬ ಒಂದು ಸಂಸ್ಕಾರ ಇದೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಅವುಗಳಿಗಾಗಿ ಕ್ಷಮೆಯನ್ನು ಕೇಳಿ ಅವುಗಳಿಗಾಗಿ ಪ್ರಾಯಶ್ಚಿತ್ತವನ್ನು ಮಾಡಿ ನಮ್ಮನ್ನು ನಾವೇ ಶುದ್ಧಗೊಳಿಸುವುದು. ಈ ಒಂದು ಆಡ್ವೆಂಟ್ ಅಥವಾ ಆಗಮನ ಕಾಲದಲ್ಲಿ ಎಲ್ಲರೂ ಇದನ್ನು ಮಾಡ್ತಾರೆ. ಈ ನಮ್ಮ ದೇವಾಲಯಗಳಲ್ಲಿ ಚರ್ಚ್ಗಳಲ್ಲಿ ಇದಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ. ಅದರಿಂದ ನಮ್ಮ ಪರಿಸರ ಮನೆ ಅದೆಲ್ಲ ನಿರ್ಮಲ ಆಗುವಾಗ ನಮ್ಮನ್ನೇ ನಾವು ಆಧ್ಯಾತ್ಮಿಕವಾಗಿ ಶುದ್ಧಗೊಳಿಸುವ ನಿರ್ಮಲಗೊಳಿಸುವ ಈ ಪ್ರಕ್ರಿಯೆ ನಡೀತಾ ಇದೆ ಪ್ರತಿಯೊಂದು ಚರ್ಚ್ಗಳಲ್ಲೂ ಪ್ರತಿ ವರ್ಷ. ಇದು ಬಹಳ ಮುಖ್ಯವಾಗಿದೆ, ಯಾಕೆಂದರೆ ನಮ್ಮಲ್ಲಿ ಏನಾದರೂ ಸ್ಥಳ ಇದ್ದರೆ ಒಳಗಡೆ ಬೇರೆಯವರನ್ನು ನಾವು ಸ್ವೀಕರಿಸಬಹುದು, ಆದರೆ ನಮ್ಮಲ್ಲಿ ಕೆಟ್ಟತನ ತುಂಬಿ ತುಳುಕಾಡ್ತಾ ಇದ್ದರೆ ಅದರಲ್ಲಿ ಯೇಸು ಸ್ವಾಮಿಗೆ ಸ್ಥಳ ಇಲ್ಲ. ಅದರಿಂದ ಇದನ್ನು ಬರಿದುಗೊಳಿಸಬೇಕು ಮೊದಲು. ಇದರ ಆಧ್ಯಾತ್ಮಿಕ ಅರ್ಥ ಏನಂದರೆ, ದೇವರಾಗಿದ್ದವರು ತಮ್ಮನ್ನೇ ಬರಿದುಗೊಳಿಸಿ ಒಬ್ಬ ಮನುಷ್ಯರಾದರು. ಅದರಿಂದ ನಮಗೆಲ್ಲರಿಗೂ ಇದೊಂದು ಜವಾಬ್ದಾರಿ, ನಾವು ನಮ್ಮನ್ನೇ ಬರಿದುಗೊಳಿಸಿ
ದೇವರಿಂದ ನಮ್ಮನ್ನು ನಾವು ತುಂಬಿಸ್ಕೊಳ್ಬೇಕು ಯೇಸು ಕ್ರಿಸ್ತರಿಂದ. ಈ ಆಧ್ಯಾತ್ಮಿಕ ಸಿದ್ಧತೆ ಈ ಕ್ರಿಸ್ಮಸ್ ಹಬ್ಬ ಹತ್ತಿರ ಬಂತಂದರೆ ವಿಶೇಷವಾಗಿ 18ನೇ ತಾರೀಕಿನ ನಂತರ ಒಂದು ವಾರದ ಬಹಳ ಹೆಚ್ಚಾದ ಆಧ್ಯಾತ್ಮಿಕ ಸಿದ್ಧತೆ ನಡೆಯುತ್ತದೆ. ಯಾವ ಚರ್ಚಲ್ಲೂ ನೋಡಿದರೂ ಜನಜಂಗುಳಿ ಸೇರಿ ಇರುತ್ತೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ. ಇದರಲ್ಲಿ ಒಂದು ಭಾಗ ಈ ಗೋದಲಿಯನ್ನು ಸಿದ್ಧಪಡಿಸೋದು ಕೂಡ. ಇದರ ಬಗ್ಗೆ ನಾವು ಇನ್ನಷ್ಟು ಮಾತಾಡೋಣ, ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳುವಂತಹ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ಮಾತುಗಳನ್ನ ಮುಂದುವರಿಸೋಣ. ಕ್ರಿಸ್ಮಸ್ನ ಮೂಲ ಏನು, ಅದೇ ರೀತಿಯಾಗಿ ಕ್ರಿಸ್ಮಸ್ಸನ್ನು ಯಾವ ರೀತಿಯಾಗಿ ಆಚರಣೆ ಮಾಡಲಾಗ್ತದೆ, ಇದ್ರ ಬಗ್ಗೆ ನಮ್ಮ ಅತಿಥಿಗಳ ಜೊತೆಗೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ ಮಾತುಗಳನ್ನ ಮುಂದುವರಿಸೋಣ. ಎಸ್, ನಾನು ವಿರಾಮಕ್ಕೆ ಹೋಗೋ ಮೊದಲು ನಿಮ್ಮ ಹತ್ರ ಕೇಳಿದ್ದೆ, ಯಾವ ರೀತಿಯಾಗಿ ಧಾರ್ಮಿಕ ಒಂದು ಕಟ್ಟಳೆಗಳು, ಈ ಧಾರ್ಮಿಕ ವಿಧಿವಿಧಾನಗಳು ನಡೀತದೆ ಕ್ರಿಸ್ಮಸ್ನ ಸಂದರ್ಭದಲ್ಲಿ ಅಂತ ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅದನ್ನು ಮುಂದುವರಿಸ್ತೀರಾ? ಕ್ರಿಸ್ಮಸ್ ಹಬ್ಬಕ್ಕೆ ಸಿದ್ಧತೆ, ಇದರ ಬಗ್ಗೆ ನಾನು ಹೇಳಿದೆ. ಇವತ್ತು ಕ್ರಿಸ್ಮಸ್ ಹಬ್ಬದ ದೃಶ್ಯ ನಮಗೆ ಕಂಡು ಬರೋದು ಗೋದಲಿಯಲ್ಲಿ. ಹೌದು, ಇವತ್ತಂತೂ ಈ ಗೋದಲಿ ಎಂಬ ಪದ ಎಲ್ಲರಿಗೂ ಪ್ರಿಯವಾಗಿದೆ. ನಮ್ಮ ದೈಜಿವರ್ಲ್ಡ್ ವಾಹಿನಿ ಕೂಡ ಈ ಸಲ ಗೋದಲಿ ಸ್ಪರ್ಧೆ, ನಕ್ಷತ್ರ ಸ್ಪರ್ಧೆನ ಹಮ್ಮಿಕೊಂಡಿದೆ. ಬಹಳಷ್ಟು ದಿನಪತ್ರಿಕೆಗಳು, ಮಾಧ್ಯಮಗಳು ಇದು ಹಮ್ಮಿಕೊಂಡಿವೆ. ಈ ರೀತಿ ಗೋದಲಿ ಕೇವಲ ಕ್ರೈಸ್ತರಿಗೆ ಸೀಮಿತವಾಗದೆ ಎಲ್ಲರ ಜೊತೆ ಹಂಚಿಕೊಳ್ಳುವ ಒಂದು ವಿಚಾರವಾಗಿದೆ. ಈ ಗೋದಲಿ ಅಂದರೆ ಏನು, ಗೋದಲಿ ಯಾವಾಗ ಆರಂಭ ಆಯಿತು, ಇದರ ಬಗ್ಗೆ ಪುಟ್ಟ ಮಾಹಿತಿನ ನಾನು ಕೊಡ್ತೇನೆ. ಖಂಡಿತ. ಇವತ್ತು ಎಲ್ಲ ಕಡೆ ಇರೋ ನಮ್ಮ ಮಕ್ಕಳಿಗೆ, ಯುವಜನರಿಗೆ ಬಹಳ ಪ್ರಿಯವಾದಂಥ ಗೋದಲಿ ಆರಂಭವಾಗಿದ್ದು 12ನೇ ಶತಮಾನದಲ್ಲಿ. ಸರಿಯಾಗಿ ಹೇಳಬೇಕಂದ್ರೆ 1223ರಲ್ಲಿ ಡಿಸೆಂಬರ್ 24ರಂದು ಈ ಪ್ರಪಂಚದ ಮೊದಲನೇ ಗೋದಲಿಯನ್ನು ಮಾಡಲಾಯಿತು. ಅದನ್ನು ತಯಾರಿಸಿದ್ದು ಇಟಲಿ ದೇಶದಲ್ಲಿ ಅಸಿಸಿ ಎಂಬ ನಗರದ ಗ್ರೆಚ್ಚಿಯೋ ಎಂಬ ಪುಟ್ಟ ಸ್ಥಳದಲ್ಲಿ. ಅದನ್ನು ತಯಾರಿಸಿದವರು ಮೊದಲನೆಯ ಬಾರಿ ಬಹಳ ಪ್ರಖ್ಯಾತರಾದ ಸಂತರು, ಅಸಿಸಿಯ ಸಂತ ಫ್ರಾನ್ಸಿಸ್ರವರು. ಅವರು ಈ ನಮ್ಮ ಬೆತ್ಲೆಹಮಿಗೆ ಒಂದು ಪ್ರಯಾಣವನ್ನು ಮಾಡಿದ್ದರು. ಅಲ್ಲಿ ಹೋಗಿ ನೋಡುವಾಗ ಎಲ್ಲ ಯೇಸುಕ್ರಿಸ್ತರು ಜನಿಸಿದ ಪರಿಸ್ಥಿತಿ, ಆ ಗೋದಲಿ, ಇದನ್ನೆಲ್ಲ ನೋಡಿದಾಗ ಇದರ ಒಂದು ಪ್ರತಿಕೃತಿನ ತಯಾರಿಸ್ಬೇಕಂತ ಅವರ ಮನಸ್ಸಲ್ಲಿತ್ತು. ಅದಕ್ಕಾಗಿ ಅವರು ಪೋಪ್ ಜಗದ್ಗುರುಗಳ ಪರ್ಮಿಷನ್ ತಕ್ಕೊಂಡು 1823ರಲ್ಲಿ ಅವರು ಇಂಥ ಒಂದು ಗೋದಲಿಯನ್ನು ತಯಾರಿಸಿದ್ದು. ಈ ದಿನ ನಮ್ಮ ಗೋದಲಿಯಲ್ಲಿ ಈ ಸ್ವರೂಪಗಳಿವೆ, ಮಣ್ಣಿನ ಸ್ವರೂಪಗಳು. ಆದರೆ ಸಂತ ಫ್ರಾನ್ಸಿಸ್ ಅವರು ತಯಾರಿಸಿದ ಗೋದಲಿಯಲ್ಲಿ ಜೀವಂತ ಈ ಪ್ರಾಣಿಗಳಿದ್ದವು, ದನಗಳು, ಕುರಿಗಳು, ಒಂಟೆಗಳು, ಮತ್ತು ಮರಿಯಾ ಮತ್ತು ಜೋಸೆಫ್ ಕೂಡ ವ್ಯಕ್ತಿಗಳಿದ್ದರು. ಕೇವಲ ಯೇಸು ಸ್ವಾಮಿಯ ಸ್ವರೂಪ ಮಾತ್ರ ಸ್ವರೂಪವಾಗಿತ್ತು, ಮೂರ್ತಿಯಾಗಿತ್ತು. ಸಂತ ಫ್ರಾನ್ಸಿಸ್ ಅಸಿಸಿ ಅವರ ಚರಿತ್ರೆ, ಜೀವನ ಚರಿತ್ರೆ ಬರೆದವರು ಹೇಳ್ತಾರೆ, ಅವರು ಅಷ್ಟೊಂದು ಭಕ್ತಿಯಿಂದ ಆ ಒಂದು ಗೋದಲಿಯನ್ನು ಮಾಡಿ ಅದನ್ನು ನೋಡಿ ಅನುಭವಿಸುವಾಗ ಆ ಮಣ್ಣಿ ಆ ಸ್ವರೂಪ, ಯೇಸು ಬಾಲ ಯೇಸುವಿನ ಸ್ವರೂಪ, ಪುಟ್ಟ ಬಾಲರ ಸ್ವರೂಪ ಜೀವ ಪಡೆಯಿತು ಅಂತ ಅವರ ಚರಿತ್ರೆಕಾರರು ಹೇಳುತ್ತಾರೆ. ಅವರಿಗೆ, ಸಂತ ಫ್ರಾನ್ಸಿಸರಿಗೆ ಯೇಸು ಸ್ವಾಮಿ ಎಷ್ಟೊಂದು ಪ್ರಿಯರಾಗಿದೆ ಅಂದರೆ, ಯೇಸು ಎಂಬ ಶಬ್ದ ಅವರು ಉಚ್ಚರಿಸುವಾಗ ಸಣ್ಣ ಮಕ್ಕಳು ಬಾಯಿಯಲ್ಲಿ ಚಾಕ್ಲೇಟ್ ಹಾಕ್ಕೊಂಡು ಹೇಗೆ ಚಪ್ಪರಿಸ್ತಾರೆ ಆ ರೀತಿ ಪ್ರೀತಿಯಿಂದ ಅವರು ಹೇಳ್ತಾ ಇದ್ದಾರಂತ ಅವರ ಜೀವನ ಚರಿತ್ರೆಕಾರರು ಹೇಳ್ತಾರೆ. ಅದರಿಂದ ಆರಂಭವಾಗಿದ್ದು 1223ರಲ್ಲಿ ಅಲ್ಲಿಂದ ಇಟಲಿಯಿಂದ ಅದು ಹೊರಗಡೆ ಯುರೋಪಲ್ಲಿ ಬೆಳೆಯಿತು. ಅಮೇರಿಕದಲ್ಲಂತೂ ಬಹಳ ಪ್ರಸಿದ್ಧವಾಯಿತು. ನಮ್ಮ ಊರಿನಲ್ಲೂ, ನಮ್ಮ ಭಾರತದಲ್ಲೂ ಈಗ ಪ್ರತಿಯೊಂದು ಕಡೆ, ಚರ್ಚಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಮನೆಯಲ್ಲೂ ಕೂಡ, ಕುಟುಂಬದಲ್ಲೂ ಕೂಡ ಇದು ಆಗಿದೆ. ಇದೊಂದು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆ. ಒಂದು, ಆ ಮೂಲ ಘಟನೆಯನ್ನು ನೆನಪಿಸುವಂಥದ್ದು. ಎರಡನೇದು, ಎಲ್ಲರೂ ಸೇರಿಕೊಂಡು, ಒಬ್ಬೊಬ್ಬರಿಂದ ಗೋದಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಬಹಳ ಕೆಲಸ. ಹಗಲು ರಾತ್ರಿ ಯುವಜನರು, ಮಕ್ಕಳು ಅಲ್ಲಿಂದ ಹುಲ್ಲು ಹಾಸನ್ನು ತಂದು, ಇಲ್ಲಿಂದ ಮರದ ಗೆಲ್ಲುಗಳನ್ನು ತಂದು, ಏನೇನೋ ತಂದು, ಹಗಲು ರಾತ್ರಿ ಅದು ಜೊತೆ ಸೇರಿ ಮಾಡೋ ಒಂದು ಕೆಲಸ, ಇದು ಬಹಳ ಆದರ್ಶಪ್ರಾಯವಾಗಿದೆ. ಅದರಿಂದ ಇದೊಂದು ಗೋದಲಿ ಎಲ್ಲರ ಜನರನ್ನು, ಜನರ ಮನಸ್ಸನ್ನು,
ಬೆಸೆಯುವ ಒಂದು ಸಾಧನ ಇವತ್ತು ಆಗ್ತಾ ಇದೆ ಎಂದು ಹೇಳೋದಕ್ಕೆ ನೋಡೋದಕ್ಕೆ ಬಹಳ ಸಂತೋಷವಾಗುತ್ತೆ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ನಾವು ಕೂಡ ದೈಜವಾಡ್ ವಾಹಿನಿಯವರು ಕೂಡ ಒಂದು ಗೋದಲಿ ಸಡಗರ ಅನ್ನುವಂಥದ್ದು ಗೋದಲಿಯ ಒಂದು ಫೋಟೋವನ್ನು ನಾವು ಹೇಳ್ತಾ ಇದ್ದೇವೆ, ಅದರಿಂದ ಕಾಂಪಿಟೇಷನ್ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಹಬ್ಬದ ಹಿನ್ನೆಲೆ ಆಗಿರ್ಬೋದು, ಆ ಆಚರಣೆಗಳಾಗಿರ್ಬೋದು, ಆ ಮೂಲ ತತ್ವಗಳಾಗಿರ್ಬೋದು, ಅದೆಲ್ಲೂ ಕೂಡ ನಶಿಸಿ ಹೋಗಬಾರ್ದು, ಅದು ಇನ್ನು ಮುಂದಿನ ಜನಾಂಗಕ್ಕೆ ಕೂಡ ಅದು ಸಿಗುವಂತಿರಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಶಯ ಆಗಿದೆ. ಎಸ್ ಜಾನ್ ಅವರೇ, ಈ ಒಂದು ಕ್ರಿಸ್ಮಸ್ ಅಂತ ಅಂದ ಕೂಡಲೇ ಅಲ್ಲಿ ಇರುವಂಥದ್ದು ಹಂಚಿಕೊಳ್ಳುವಿಕೆ ಅನ್ನುವಂಥ ಒಂದು ಸಾರ ಇದೆ. ಯಾವ ರೀತಿಯಾಗಿ ಈ ಒಂದು ಮಾತು ಪೂರಕವಾಗ್ತದೆ ಹಂಚಿಕೊಳ್ಳುವಿಕೆ ಅಂದರೆ? ಹಂಚಿಕೊಳ್ಳುವುದು ಎಂಬ ಶಬ್ದದಲ್ಲಿ ಖಾಲಿ ನಾವು ನಮ್ಮಲ್ಲಿ ತಯಾರು ಮಾಡಿದ ಆ ಕುಸುವಾರ ಕೊಡುವುದು ನೆರೆಮನೆಯವರಿಗೆ ಮಾತ್ರವಲ್ಲ, ಹಂಚಿಕೊಳ್ಳುವುದು ಅಂತ ಹೇಳಿದ್ರೆ ನಮ್ಮ ಪ್ರೀತಿಯನ್ನೇ ಹಂಚಿಕೊಳ್ಳುವುದು. ಸೊ ಸಾಮಾನ್ಯವಾಗಿ ನಾವು ಮನೆಯ ನೆರೆಮನೆಯವರಿಗೆ ಕುಸುವಾರನ್ನು ಹಂಚುವುದು ಬಿಟ್ಟು ಅದಕ್ಕಿಂತ ಹೊರಗೆ ಹೋಗಿ ನಾವು ನಮ್ಮ ಯಾರೆಲ್ಲ ಹತ್ತಿರದಲ್ಲಿರೋ ಆಸ್ಪತ್ರೆಯಲ್ಲಿ ರೋಗಿಗಳಿದ್ದಾರೆ, ನಮ್ಮ ಬಂದಿಖಾನೆಯಲ್ಲಿ ಕೈದಿಗಳಿದ್ದಾರೆ, ನಮ್ಮ ಇನ್ನೆಲ್ಲೆಲ್ಲ ಕಷ್ಟಪಡೋರಿದ್ದಾರೆ, ಅವರಿಗೆಲ್ಲ ನಾವು ಹಣ್ಣು ಹಂಪಲ ಕುಸುವಾರ ಧನ ಸಹಾಯವನ್ನು ಒಟ್ಟು ಮಾಡಿ ಶಾಂತಿ ಪ್ರೀತಿಯ ಸಂದೇಶದೊಂದಿಗೆ ಅವರಿಗೆ ಹೋಗಿ ಅದನ್ನು ಕಾಣಿಕೆಯಾಗಿ ಕೊಡ್ತೇವೆ ಮತ್ತು ಅವರಿಗೆ ಸಂತೈಸ್ತೇವೆ. ಅಷ್ಟೇ ಅಲ್ಲದೆ ಈಗೀಗ ನಾವು ಎಲ್ಲ ಧರ್ಮದವರಿಗೆ ಒಟ್ಟು ಸೇರಿಸಿ ನಮ್ಮ ನಮ್ಮ ಚರ್ಚ್ಗಳಿಯ ಅಥವಾ ಚರ್ಚಿನ ಇತರ ಜಾಗಗಳಲ್ಲಿಯ ಅಥವಾ ಸಮೀಪದಲ್ಲಿ ಹೋಗಿ ಎಲ್ಲರಿಗೆ ಒಟ್ಟು ಸೇರಿಸಿ ಸೌಹಾರ್ದ ಸಭೆಗಳನ್ನು ನಡೆಸಿ ನಮ್ಮ ಶಾಂತಿಯ ಸಂದೇಶವನ್ನು ಕೊಡ್ತೇವೆ. ಅಲ್ಲದೆ ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನಮ್ಮ ಮನೆಗೆ ಬರೋ ಒಂದು ಪೋಸ್ಟ್ ಮ್ಯಾನ್ ಆಗಲಿ, ನಮ್ಮ ಮನೆಗೆ ಬರೋ ಒಂದು ಕೊರಿಯರ್ ಮ್ಯಾನ್ ಆಗಲಿ, ನಮ್ಮ ಮನೆಗೆ ಬರೋ ಒಂದು ಟೆಲಿಫೋನ್ ರಿಪೇರರ್ ಅಥವಾ ಎಲೆಕ್ಟ್ರಿಷಿಯನ್ ಆಗಲಿ, ಎಲ್ಲರಿಗೂ ಒಂದು ಕೇಕ್ ಕೊಟ್ಟ ಅಥವಾ ಏನೋ ಹಣ್ಣು ಹಂಪಲ ಕೊಟ್ಟ ನಮ್ಮ ಸಂತೋಷವನ್ನು ಅವರೊಟ್ಟಿಗೆ ನಾವು ಹಂಚಿಕೊಳ್ಳುತ್ತೇವೆ. ನಮ್ಮಲ್ಲಿರುವ ಯಾವುದೇ ಯಾವ ವ್ಯಕ್ತಿಯೊಂದಿಗೂ ನಮಗೆ ದ್ವೇಷ ಅಥವಾ ಮನಸ್ತಾಪ ಇದ್ದರೂ ಕೂಡ ಆ ಕ್ಷಣದಲ್ಲಿ ಕ್ಷಮಿಸಿ ನಾವು ನಮ್ಮ ಪ್ರೀತಿಯನ್ನು ಅವರಿಗೆ ಮೆಸೇಜ್ ಕಳಿಸಿಯ, ಕಾರ್ಡ್ ಕಳಿಸಿಯ ಅಥವಾ ಸ್ವತಃ ಭೇಟಿಯಾಗಿಯ ನಾವು ನಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತೇವೆ. ಇದು ನಮ್ಮ ಹಂಚಿಕೊಳ್ಳುವ ರೀತಿ. ನಿಜವಾಗಿಯೂ ನಮ್ಮ ಹೃದಯಪೂರ್ವಕವಾಗಿ ನಾವು ಹಂಚಿಕೊಳ್ಳುತ್ತೇವೆ, ನಾ ಕಾಣಿಕೆ ಹಣ್ಣು ಹಂಪಲು ಕುಸುವಾರ ಸಾಂಕೇತಿಕವಾಗಿ ಮಾತ್ರ ನಾವು ಉಪಯೋಗಿಸ್ತೇವೆ. ನಿಜವಾಗಿ ನಾವು ಪ್ರೀತಿಯನ್ನೇ ಅವರಿಗೆ ಹಂಚಿಕೊಳ್ಳುತ್ತೇವೆ. ಇದೇ ನಮಗೆ ಯೇಸು ಸ್ವಾಮಿಯವರು ಕಲಿಸಿದ್ದು. ಅದನ್ನೇ ಪ್ರಾಕ್ಟಿಕಲ್ ಆಗಿ ಅವರಿಗೆ ನಾವು ನಮ್ಮ ಪ್ರೀತಿ ಹೃದಯಾಂತಳರಿಂದ ಅವರಿಗೆ ತೋರಿಸಿ ಇದನ್ನು ನಮ್ಮ ಹಂಚಿಕೆಯಲ್ಲಿ ತೊಡಗಿಸ್ತೇವೆ. ಎಸ್ ಎಸ್. ಹಿಲ್ಡಾ ಅವರೇ, ಎಲ್ಲೋ ಒಂದು ಕಡೆ ಕ್ರಿಸ್ಮಸ್ ಬಂತಂತಂದ ಕೂಡಲೇ ಒಂದೊಂದು ಮನೆಗಳಲ್ಲಿ, ಚರ್ಚ್ಗಳಲ್ಲಿ, ಪ್ರತಿಯೊಂದು ಕಡೆ ಕೂಡ ಮಿನುಗುವಂಥದ್ದು ಆ ನಕ್ಷತ್ರಗಳು. ಎಲ್ಲಿ ನೋಡಿದ್ರಲ್ಲೂ ಕೂಡ ಕಣ್ಣು ಕೋರೈಸುವಂತಹ ಒಂದು ಆ ಒಂದು ಬೆಳಕು ಅತ್ಯಂತ ಖುಷಿ ತರ್ತದೆ. ಇವನ್ ನಾವು ದೈಜವಾಡ್ ವಾಹಿನಿಯವರು ಕೂಡ ಈ ಒಂದು ಭುವಿಯ ಚುಕ್ಕಿ ಅನ್ನುವಂಥ ಒಂದು ಕಾಂಪಿಟೇಷನ್ ಕೂಡ ಮಾಡಿದ್ವಿ. ಆವಾಗಲೂ ಕೂಡ ನಮಗೆ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಈ ನಕ್ಷತ್ರಗಳ ಮೂಲ ಏನು ಅಂತ? ನಿಜವಾಗಿ ಈ ರೋಮನ್ರೆಲ್ಲ ಅವರು ಸೂರ್ಯನ ಹಬ್ಬವನ್ನು ಆಚರಿಸ್ತಾ ಇದ್ರು, ಮತ್ತೆ ಅವರಿಗೆ ಆ ಬೆಳಕನ್ನು ಹೇಗಾದ್ರೂ ತೋರಿಸ್ಬೇಕಂತ ಇತ್ತು. ಮತ್ತೆ ಏನಾಯ್ತಂತ ಹೇಳಿದ್ರೆ, ನಮ್ಮಲ್ಲಿ ಆ ನಕ್ಷತ್ರ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಬೆಳಕನ್ನು ಭೂಮಿಗೆ ತಂದರು, ಮತ್ತೆ ಆಧ್ಯಾತ್ಮಿಕ ಬೆಳಕನ್ನು ಕೂಡ ಭೂಮಿಗೆ ತಂದರು. ಆದ್ರಿಂದ ಅವರು ಮಾಡಿದಂತ ಆ ಅಭ್ಯಾಸ ನಮ್ಮಲ್ಲಿ ಕೂಡ ಶುರುವಾಯಿತು. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ಪೂರ್ವದಿಂದ ಬಂದ ಬುದ್ಧಿಜೀವಿಗಳು ಮೂವರು, ಅವರನ್ನು ಮೊದಲು ನಾವು ರಾಜರು ಅಂತ ಕರೀತಾ ಇದ್ರು, ಅವರು ಬಹುಮಾನಗಳನ್ನೆಲ್ಲ ಗೋದಲಿಯಲ್ಲಿ ಯೇಸುವಿಗೆ ಅರ್ಪಿಸ್ಲಿಕ್ಕೆ ಅಂತ ತಂದಿದ್ರು. ಅವರಿಗೆ ಒಂದು ನಕ್ಷತ್ರ, ಹೊಸ ನಕ್ಷತ್ರ ಅಂತೆ ಅದು ಕಂಡಿತು. ಆ ನಕ್ಷತ್ರ ಅವರಿಗೆ ದಾರಿ ತೋರಿಸಿತು, ನಮ್ಮ ಯೇಸು ಕ್ರಿಸ್ತರು ಎಲ್ಲಿ ಜನಿಸಿದ್ದಾರೆ ಅಲ್ಲಿ ಬರಲಿಕ್ಕೆ. ಆದ್ರಿಂದ ಆ ನಕ್ಷತ್ರ ನಮಗೆ ಇವತ್ತು ತುಂಬ ಸಿಂಬಾಲಿಕ್ ಆಗಿದೆ. ಈಗ ಅನೇಕ ಥರದ ನಕ್ಷತ್ರಗಳನ್ನು ನಾವು ನೋಡ್ತೇವೆ. ಮತ್ತು ಆಚರಣೆ ಅಂತ ಹೇಳಿದರೆ ಪ್ರತಿಯೊಂದು ಕಡೆ ನೀವು ಹೇಳಿದ ಹಾಗೆ ಸ್ಪರ್ಧೆ, ಯಾವ ವಿದ್ಯಾಸಂಸ್ಥೆಗಳಲ್ಲಿಯೂ ಕೂಡ ಸ್ಪರ್ಧೆ, ಮತ್ತು ನಮ್ಮ ಇಗರ್ಜಿಗಳಲ್ಲಿ ವಾಡೋ ಅಂತ ಹೇಳ್ತೇವೆ ನಾವು, ಅಲ್ಲಿ ಕೂಡ ಸ್ಪರ್ಧೆ. ಮತ್ತು ಕೆಲವೊಮ್ಮೆ ನಾವು ನೋಡ್ತೇವೆ ಮಾರ್ಗದ ಬದಿಯಲ್ಲಿ ಅತೀ ದೊಡ್ಡ ನಕ್ಷತ್ರ, ಆಗ ಅದು ಎಷ್ಟು ಚಂದ ನೋಡಲಿಕ್ಕೆ. ಮತ್ತು ಇನ್ನೊಂದು ವಿಷಯ ಇದರ ಜೊತೆ, ನಾವು ನಮ್ಮ ಕ್ರಿಸ್ಮಸ್ಸಿನ ಅಪ್ಪ ಅವರು ಸಾಂತಾ ಕ್ಲೋಸ್ ಅಂತ, ಅವರು ಪ್ರತಿಯೊಂದು ಕಡೆ ಅವರದು ಕೂಡ
ಪಿಕ್ಚರ್ ಅಥವಾ ಫೋಟೋ ನಾವು ನೋಡ್ತಾ ಇದ್ದೇವೆ, ಮತ್ತೆ ಅವರಿಲ್ಲದೆ ನಮ್ಮ ಹಬ್ಬ ಅದು ಹಬ್ಬ ಅಂತ ಅನಿಸೋದಿಲ್ಲ, ಅಪೂರ್ಣ ಅಂತ ಅನಿಸ್ತದೆ. ಆ ಸಾಂತಾ ಕ್ಲಾಸ್ ನಿಜವಾಗಿ ನೋಡಿದ್ರೆ ಒಬ್ಬ ಸೇಂಟ್ ನಿಕಲಸ್ ಅಂತ ಇದ್ರು, ಅವರು ತುಂಬಾ ಜನರಸ್ ಆಗಿದ್ರಂತೆ. ಮತ್ತೆ ಅವರು ಬಿಷಪ್ ಆಗಿರುವಾಗ ಕೂಡ ರಾತ್ರಿ ಹೊತ್ತು ಹೋಗಿ ಈ ಬಡವರಿಗೆ ಚಿನ್ನದ ನಾಣ್ಯಗಳನ್ನೆಲ್ಲ ಕಿಟಕಿಯಿಂದ ಹಾಕುವಾಗ ಯಾರು ಮೊದಲು ನೋಡ್ಲಿಲ್ಲ ಅದು ಯಾರು ಅಂತ. ಆದ್ರಿಂದ ಈಗ ಕೂಡ ನಮ್ಮಲ್ಲಿ ಕ್ರಿಸ್ಮಸ್ ಅಪ್ಪ ಅಂದ್ರೆ ಸಾಂತಾ ಕ್ಲಾಸ್ ಬರುವುದು, ಮತ್ತೆ ಅವರು ಮನೆ ಮನೆಗೆ ಬಂದು ಮಕ್ಕಳಿಗೆ ಈ ಬಹುಮಾನಗಳನ್ನು ಕೊಡುವುದು. ಇತ್ತೀಚೆಗೆ ನಾನು ಓದ್ತಾ ಇದ್ದೆ ಅಮೇರಿಕಾದಲ್ಲಿ ಅಂತೆ ಒಬ್ಬ ಟೀಚರ್ ಮಕ್ಕಳಿಗೆ ಹೇಳಿದ್ರು ಸಾಂತಾ ಕ್ಲಾಸ್ ಬರುವುದು ನಿಜ ಅಲ್ಲ, ಅದು ಇಮ್ಯಾಜಿನರ್ ಅಂತ ಹೇಳಿದ್ದಕ್ಕೆ ಚಿಕ್ಕ ಮಕ್ಕಳಿಗೆ ಅವರನ್ನು ಸಸ್ಪೆಂಡ್ ಮಾಡಿದ್ರಂತೆ. ಈ ನಂಬಿಕೆ ಅಂದ್ರೆ ಸಾಂತಾ ಕ್ಲಾಸ್ ನಿಜವಾಗಿ ಬರ್ತಾರೆ ರಾತ್ರಿಯಲ್ಲಿ, ಮತ್ತೆ ನಮ್ಮ ಕ್ರಿಸ್ಮಸ್ ಮರ ಇದೆ ಆ ಕ್ರಿಸ್ಮಸ್ ಮರದ ಅಡಿಯಲ್ಲಿ ಬಹುಮಾನಗಳನ್ನು ಇಡ್ತಾರೆ. ಆದ್ರಿಂದ ಏನೋ ಮಕ್ಕಳಿಗೆ ಕುತೂಹಲ. ಇದು ನಿಜವಾಗಿ ಇನ್ನೊಂದು ನಮ್ಮ ಅತಿ ಚಂದವಾದ ಆಚರಣೆ. ಖಂಡಿತ ನಾವು ಅದ್ರ ಬಗ್ಗೆ ಕೂಡ ಮಾತಾಡ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಯಾವ್ದಾದ್ರು ಒಂದ್ರ ಬಗ್ಗೆ ಸಂತೋಷ ಕೊಡ್ಬೇಕಂತೆ, ಆಗ ಮಾತ್ರ ಆ ಹಬ್ಬಗಳ ಆಚರಣೆಗಳಲ್ಲಿ ಅವರುಗಳು ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಆಗ್ಬೋದು, ಅದೆಲ್ಲದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲೋ ಒಂದು ಕಡೆ ಕ್ರಿಸ್ಮಸ್ ಅಲ್ಲಿ ನಾವು ಕೂಡ ನಮ್ಮ ಒಂದು ಬಾಲ್ಯದಲ್ಲಿ ಕೂಡ ನಾವು ನೆನಪು ಮಾಡ್ಕೊಳ್ಳೋದು ಅದನ್ನೇ, ಆ ಸಾಂತಾ ಕ್ಲಾಸ್ ಬರ್ತಾರೆ, ಏನೋ ಗಿಫ್ಟ್ ತರ್ತಾರೆ, ಚಾಕ್ಲೇಟ್ ತರ್ತಾರೆ ಅನ್ನುವಂಥದ್ದು. ಸೊ ಇದೆಲ್ಲದ ಕೂಡ ಈ ಕ್ರಿಸ್ಮಸ್ನ ಒಂದು ಮೂಲ. ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಕ್ಯಾರಲ್ ಸಿಂಗಿಂಗ್. ಈ ಕ್ಯಾರಲ್ ಸಿಂಗಿಂಗ್ನ ಒಂದು ರೂಪ ಹೇಗೆ ಬಂತು ಅಂತ. ಕ್ಯಾರಲ್ ಅಂತ ಹೇಳಿದ್ರೆ ಡಾನ್ಸ್ ಇತ್ತಂತೆ ಮೊದಲು, ಕೈ ಕೈ ಹಿಡಿಯುವುದು ಡಾನ್ಸ್ ಮಾಡುವುದು, ಮತ್ತೆ ಕೆಲವೊಮ್ಮೆ ದೊಡ್ಡ ಬಂಡೆಗಳಲ್ಲಿದ್ರೆ ಅದರ ಸುತ್ತ ಕೂಡ ಹೋಗಿ ಡಾನ್ಸ್ ಮಾಡುವುದಿತ್ತಂತೆ. ಕಡೆಗೆ ಅದು ಈ ರೂಪ ತಕೊಂಡಿತು. ಎಲ್ಲ ಕಡೆ ನೋಡಿದ್ರು ಕೂಡ ಕ್ರಿಸ್ಮಸ್ ಸಾಂಗ್ಸ್, ಈ ಟೈಮ್ ನಮ್ದು ಅತಿ ಸಂತೋಷದ ಹಬ್ಬ. ಆದ್ರಿಂದ ಯೇಸುವಿನ ಆ ಚಂದವಾದ ಇದು ಪದ್ಯ ಅಂತ ಹೇಳಿದ್ರೆ ಗಾಯನ ಸೈಲೆಂಟ್ ನೈಟ್ ಅಂತ ಬ್ಯೂಟಿಫುಲ್ ಅದು. ಇದ್ರ ಜೊತೆ ಅನೇಕ ಹೊಸ ಹೊಸ ಗಾಯನಗಳು ಬಂದವು. ಆದ್ರಿಂದ ಪ್ರತಿಯೊಂದು ಕಡೆ ಟೇಪ್ ರೆಕಾರ್ಡ್ ಅಲ್ಲಿ ಅದೇ, ಅಥವಾ ಲ್ಯಾಪ್ಟಾಪ್ ಅಲ್ಲಿ ಅದೇ, ಅಥವಾ ಈ ಗಜ್ಜೆಗಳಲ್ಲಿ ಅದೇ, ಮನೆ ಒಳಗೆ ಅದೇ, ನಾವು ಹಮ್ ಮಾಡೋದು ಕೂಡ ಅದೇ. ಅದರ ಜೊತೆ ಇನ್ನೊಂದು ಅತೀ ಚಂದವಾದ ಸಂಪ್ರದಾಯ ಅಂತ ಹೇಳಿದರೆ ಈ ನಮ್ಮ ಯುವಕ ಯುವತಿಯರಿದ್ದಾರೆ, ನಮ್ಮ ಇಗರ್ಜಿಗಳಿಂದ ಪ್ರತಿಯೊಂದು ವಾರ್ಡ್ ಅಂತ ಹೇಳ್ತೇವೆ ನಾವು, ನಮ್ಮದು ಎಲ್ಲ ಉಪ ವಿಭಾಗಗಳಿವೆ, ಸಾಂತಾ ಕ್ಲಾಸ್ ಅನ್ನು ಜೊತೆಗೆ ಕರೆದುಕೊಂಡು ಬರುವುದು, ಮತ್ತು ಇವರು ಗ್ರೂಪಲ್ಲಿ ಬರುವುದು, ಪ್ರತಿ ಮನೆಗೆ ಬಂದು ಈ ಪದ್ಯಗಳನ್ನು ಈ ಗಾಯನಗಳನ್ನು ಹಾಡುವುದು, ಮತ್ತೆ ಎಲ್ರಿಗೆ ಮೆರಿ ಕ್ರಿಸ್ಮಸ್ ಅಂತ ಹೇಳಿ ಹೋಗುವಂಥದ್ದು. ಆದ್ರಿಂದ ಮೊದಲು ನಮಗೆ ಮಧ್ಯರಾತ್ರಿ ಎಲ್ಲ ಪೂಜೆ ಇರ್ತಿತ್ತು, ಈಗ ನಮಗೆ ಏಳುವರೆಗೆ ಅದೇ ಅರ್ಧ ಗಂಟೆ ಮೊದಲು ಈ ಕ್ರಿಸ್ಮಸ್ ಗಾಯನಗಳು ನಮ್ಮನ್ನು ರೆಡಿ ಮಾಡಲಿಕ್ಕೆ, ಆ ನಿಜವಾದ ಭಕ್ತಿಗೆ ರೆಡಿ ಮಾಡಲಿಕ್ಕೆ. ಅದೇ ರೀತಿ ಮನೆಯಲ್ಲಿ ಕೂಡ ಫೆಸ್ಟಿವ್ ಅಂತ ಹೇಳ್ತೇವಲ್ಲ ಹಬ್ಬದ ವಾತಾವರಣ, ಈ ಕ್ರಿಸ್ಮಸ್ ಗಾಯನಗಳು ಇಲ್ಲದೆ ಅದು ಕೂಡ ಪೂರ್ಣ ವಿರಾಮ ಅದಕ್ಕೆ ಬರುವುದಿಲ್ಲ. ಖಂಡಿತವಾಗ್ಲೂ ದೈಜವರ್ಡ್ ವಾಹಿನಿಯಲ್ಲೂ ಕೂಡ ಕ್ಯಾರಲ್ ಸಿಂಗಿಂಗ್ ಪ್ರತಿದಿನ ನಡೀತಾ ಇದೆ ಈ ಕ್ರಿಸ್ಮಸ್ ನ ಒಂದು ಸಂದರ್ಭದಲ್ಲಿ. ಸೊ ಇದನ್ನು ಕೂಡ ನೀವು ಕೇಳಿ ಮನಸೋ ಇಚ್ಛೆ ಸಂತೋಷವನ್ನ ಪಡ್ಬಹುದು ಅಂತ ಹೇಳ್ತಾ, ಕ್ರಿಸ್ಮಸ್ ನ ಈ ಒಂದು ಸಂದರ್ಭದಲ್ಲಿ ಚರ್ಚ್ಗಳಲ್ಲಿ ಯಾವ ರೀತಿಯಾಗಿ ಒಂದು ಪೂಜಾ ವಿಧಿವಿಧಾನಗಳು ನಡೀತದೆ ಅಂತ. ಚರ್ಚ್ಗಳಲ್ಲಿ ಇದರ ಸಿದ್ಧತೆ ನಾನು ಹೀಗೆ ಹೇಳಿದ ಹಾಗೆ ಡಿಸೆಂಬರ್ ಮೊದಲ ವಾರದಲ್ಲೇ ಆರಂಭವಾಗುತ್ತದೆ ಆಧ್ಯಾತ್ಮಿಕ ಸಿದ್ಧತೆ. ಆದರೆ ಬೇರೆ ಸಿದ್ಧತೆಗಳು ವಿಶೇಷವಾಗಿ ಚರ್ಚಲ್ಲಿ ಒಂದು ದೊಡ್ಡದಾದ ಆಕರ್ಷಕವಾದ ಒಂದು ಗೋದಲಿಯನ್ನು ತಯಾರಿಸ್ತಾರೆ. ಯುವಜನರು ಮಕ್ಕಳು ಎಲ್ಲರೂ ಜೊತೆ ಸೇರಿ ಒಂದು ವಿಶಿಷ್ಟವಾದ, ಪ್ರತಿಯೊಂದು ವರ್ಷ ಏನಾದರೂ ವಿಶಿಷ್ಟತೆ ಇದೆ. ಕೆಲವು ಗೋದರಿಗಳು ಅದರಲ್ಲಿ ಬಹಳ ತಂತ್ರಜ್ಞಾನ ಇರುತ್ತೆ. ಉದಾಹರಣೆಗೆ ನಕ್ಷತ್ರ ಅಲ್ಲಿಂದ ಜಾರಿ ಕೆಳಗಡೆ ಬರೋದು, ಮೂವಾಗೋದು, ಇಂಥದೆಲ್ಲ ಕಾರಂಜಿಗಳು ನೀರು ಬಹಳ ತಂತ್ರಜ್ಞಾನ ಕೂಡ ಇದರಲ್ಲಿ ಬಳಕೆಯಾಗುತ್ತದೆ. ಇಂಥ ಗೋದಲಿಗಳು ಸಿದ್ಧವಾಗುತ್ತವೆ. ಅದೇ ರೀತಿ ಕೆಲವು ಚರ್ಚ್ಗಳಲ್ಲಿ ಬಹಳಷ್ಟು, ಆದರೆ ಎಲ್ಲ ಚರ್ಚ್ಗಳಲ್ಲೂ ಈ ನಕ್ಷತ್ರಗಳ ಸರಪಳಿ, ಒಂದೊಂದು ನಕ್ಷತ್ರ ಅಲ್ಲ ಅದರ ಇಡೀ ವಠಾರವೇ ನಕ್ಷತ್ರಗಳಿಂದ ತುಂಬಿರುತ್ತದೆ. ಮತ್ತು ಈ ವಿದ್ಯುತ್ ದೀಪಗಳು, ಅಲಂಕೃತ ದೀಪಗಳು, ಇವುಗಳನ್ನೆಲ್ಲ ಈ ಚರ್ಚ್
ಈ ದೀಪಗಳಿಂದ ಅಲಂಕರಿಸಿರ್ತಾರೆ. ಇಡೀ ಚರ್ಚ್ ಕಂಪೌಂಡೇ ಒಂದು ಯಾವುದೋ ಒಂದು ಮಾಯಾಲೋಕ ಎಂದಾಗಿ ನಮಗೆ ಕಂಡುಬರುತ್ತೆ. ಈ ಕ್ರಿಸ್ಮಸ್ ಹಬ್ಬದ ಸಿದ್ಧತೆ ನಡೆದು ಇದರ ಹಬ್ಬದ ಆಚರಣೆ 24ರಂದು ಮಧ್ಯರಾತ್ರಿ 12 ಗಂಟೆಗೆ ಸಾಂಪ್ರದಾಯಿಕವಾಗಿ, ಯಾಕಂದರೆ ಮಧ್ಯರಾತ್ರಿಯಲ್ಲಿ ಮುಂದಿನ ದಿನ ಬರುತ್ತೆ, 25 ಬರುತ್ತೆ. ಅದರಿಂದ ಆ ದಿನ ಬರೋ ಮೊದಲುಗಳಿಗೆಯಲ್ಲೇ ನಾವು ಅದನ್ನು ಆಚರಿಸಬೇಕಂತ ವರ್ಷಗಳ ಹಿಂದೆ ನಮ್ಮ ಚರ್ಚ್ಗಳಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಪೂಜೆ ಇರ್ತಾಯಿತ್ತು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಇದು ಬದಲಾಗಿದೆ, ಯಾಕಂದರೆ ಮನುಷ್ಯ ಬದಲಾಗಿದ್ದಾನೆ. ರಾತ್ರಿ 12 ಗಂಟೆ ನಿದ್ದೆ ಕೆಡಲು ಬಹುಶಃ ಕೆಲವರು ಸಿದ್ಧರಿಲ್ಲ, ಅಥವಾ ಮರುದಿನ ಬೇರೆ ಹಬ್ಬದ ಚಟುವಟಿಕೆಗಳಿವೆ ಅದಕ್ಕಾಗಿ ಸಿದ್ಧತೆ ಮಾಡಬೇಕು. ಈ ಕಾರಣಕ್ಕಾಗಿ ಸಾಧಾರಣ ಮಟ್ಟಿಗೆ ಮಧ್ಯರಾತ್ರಿಯ ಈ ಪೂಜೆ ಈ ದಿನಗಳಲ್ಲಿ ಎಲ್ಲೂ ಕಂಡು ಬರೋದಿಲ್ಲ. ಒಂದೆರಡು ಚರ್ಚ್ಗಳಲ್ಲಿ ಅಲ್ಲಿ ಇರ್ಬೋದು, ಆದರೆ ನಮ್ಮ ಕರಾವಳಿಯಲ್ಲಿ ಎಲ್ಲೂ, ನಮ್ಮ ಉಡುಪಿ ಮಂಗಳೂರಲ್ಲಿ ಬಹಳಷ್ಟು ಕಡಿಮೆ, ಒಂದೋ ಎರಡು ಇರ್ಬೋದು. ಅಂಥ ದೇವಾಲಯಗಳಲ್ಲಿ ಮಾತ್ರ ಈ ಮಧ್ಯರಾತ್ರಿ ಪೂಜೆ, ಉಳಿದ ಕಡೆ ಸಾಧಾರಣ ಸಾಯಂಕಾಲ 7 ಗಂಟೆ 8 ಗಂಟೆ ಅಷ್ಟಕ್ಕೆ, ಅಂದರೆ 10-10:30 ಅಷ್ಟಕ್ಕೆ ಮುಗಿಯುತ್ತೆ. ಸಾಧಾರಣ ಜನ ಹೋಗಿ ಮನೆ ಸೇರ್ಬೋದು. ಅದಕ್ಕೆ ಈಗ ತಾನೇ ನಮ್ಮ ಮೇಡಮ್ ಹಿಲ್ಡಾ ಹೇಳಿದಾಗೆ ಆ ಪೂಜೆಯ ಮೊದಲು, ಬಲಿ ಪೂಜೆ ಅಂತ ಇದೆ, ಅದರ ಮೊದಲು ಒಂದು 1/2 ಗಂಟೆ ಈ ಕ್ರಿಸ್ಮಸ್ ಗೀತೆಗಳನ್ನು ಹಾಡಲಾಗುತ್ತೆ. ಆ ಸಾಂಪ್ರದಾಯಿಕ ಕ್ರಿಸ್ಮಸ್ ಗೀತೆಗಳು ಪ್ರತಿಯೊಬ್ಬರಲ್ಲೂ ಆ ಕ್ರಿಸ್ಮಸ್ ಮೂಡ್ ಅಂತ ಹೇಳ್ತಾರಲ್ಲ, ಅದನ್ನು ಎಚ್ಚರಿಸ್ತವೆ. ಹಬ್ಬ ಆಚರಿಸಲು ಸಿದ್ಧರಾಗ್ತಾರೆ. ಚೆನ್ನಾಗಿ ತರಬೇತಿಗೊಳಿಸಿದ ಈ ಗಾಯನ ವೃಂದ, ಅದಕ್ಕಾಗಿ ಬಹಳಷ್ಟು ದಿನ ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಮತ್ತು ವಾದ್ಯ ಇದನ್ನು ಈ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳೊಡನೆ ಬಹಳ ಚೆನ್ನಾಗಿ ಆಡ್ತಾರೆ. ಅದಾದ ನಂತರ ಬಲಿಪೂಜೆ, ಬಲಿಪೂಜೆ ಆದ ನಂತರ ಕೂಡ ಬಹಳ ಮುಖ್ಯ, ಈ ಚರ್ಚಲ್ಲಿ ಸೇರಿದ ಎಲ್ಲ ಜನರು, ಸಾವಿರಾರು ಜನರಿದ್ದರೆ ಅದರಲ್ಲಿ ಹೆಚ್ಚಾದ ಕಡೆ, ಎಲ್ಲ ಕಡೆ ನಾನು ಹೇಳ್ಬೋದು, ಪೂಜೆ ಆದ ನಂತರ ಒಂದು ಕೇಕ್ ಪೀಸು ಪ್ರತಿಯೊಬ್ಬರು ಹಂಚಿಕೊಳ್ಳೋದು, ಸ್ವೀಟ್, ಯೇಸು ಕ್ರಿಸ್ತರ ಈ ಜನನದ ಸಂತೋಷ ಸಂಭ್ರಮವನ್ನು ಹಂಚಿಕೊಳ್ಳೋದು, ಅದೇ ರೀತಿ ಯಾವುದೇ ಒಂದು ಪಾನೀಯ ಎಲ್ಲರೂ ಆ ಮಧ್ಯರಾತ್ರಿ ಅಂದರೆ 10-10:30 ಅಂದರೆ ಈಗ ಚಳಿ ಕೂಡ ಇದೆ, ಏನೋ ಒಂದು ದೇಹವನ್ನು ಶರೀರವನ್ನು ಬಿಸಿಯಾಗಿಡುವಂಥ ಒಂದು ಪಾನೀಯ, ಅದನ್ನು ಎಲ್ಲರಿಗೂ ಹಂಚಲಾಗುತ್ತೆ. ಪ್ರತಿಯೊಬ್ಬರೂ ಕೂಡ ಬೇರೆಯವರಿಗೆ ಪರರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿ ಹ್ಯಾಪಿ ಕ್ರಿಸ್ಮಸ್ ಹೇಳಿ ಆಲಂಗಿಸಿ ಶೇಕೆಂಡ್ ಕೊಟ್ಟು ಇವೆಲ್ಲ ಒಂದು ಹಬ್ಬದ ವಾತಾವರಣ ಮಾತಾಡಿ ಆಮೇಲೆ ಸಾಧಾರಣ 10-11 ಗಂಟೆ ಅಷ್ಟಕ್ಕೆ ಮನೆ ಸೇರ್ತಾರೆ, ಮತ್ತು ಮರುದಿನ ಅವರವರ ಕುಟುಂಬದಲ್ಲೇ ಅವರ ಕ್ರಿಸ್ಮಸ್ ಆಚರಣೆ ನಡೆಯುತ್ತೆ. ಅದು ಮಾತ್ರವಲ್ಲ, ಈ ಕ್ರಿಸ್ಮಸ್ ಆಗಿ ಕ್ರಿಸ್ಮಸ್ ಆಕ್ಟೇವ್ ಅಂತ ಇದೆ, ಆಕ್ಟೇವ್ ಅಂದರೆ 8 ದಿನ. ಈ 8 ದಿನಗಳಲ್ಲಿ ಕೂಡ ಈ ಸಂಭ್ರಮ ಮುಂದುವರಿತಾ ಇರುತ್ತೆ. ಪೂಜೆ, ಈ ಒಂದು ಸಂಪ್ರದಾಯಗಳು, ಚರ್ಚಲ್ಲಿ ಏನು ನಡೆಯುವಂಥದ್ದು, ಕ್ರಿಸ್ಮಸ್ ಥರನೇ ಆ ಕಾಲವನ್ನು ಕ್ರಿಸ್ಮಸ್ ಕಾಲ ಅಂತ ಹೇಳ್ತೇವೆ ಹೊಸ ವರ್ಷದವರೆಗೆ. ಅದರಿಂದ ಈ ಕ್ರಿಸ್ಮಸ್ ಸಂಭ್ರಮ ಒಂದು ದಿನದ್ದಲ್ಲ, ಅದು ಒಂದು ಸೀಸನ್ದು, ಕ್ರಿಸ್ಮಸ್ ಸೀಸನ್ ಇಂಗ್ಲೀಷಲ್ಲಿ ಹೇಳ್ತೇವೆ, ದಿಸ್ ಇಸ್ ದ ಸೀಸನ್ ಟು ಬಿ ಜಾಲಿ ಅಂತ. ಈ ಸೀಸನಲ್ಲಿ ಸಂತೋಷವಾಗಿರೋದು, ಎಲ್ಲ ಚಿಂತೆ ಮರೆತುಬಿಟ್ಟು ಸಂತೋಷವಾಗಿರೋದು. ಎಸ್ ಎಸ್ ಎಕ್ಸಾಕ್ಟ್ಲಿ. ಎಸ್ ಜೋನ್ ಅವರೇ, ಈ ಒಂದು ಕ್ರಿಸ್ಮಸ್ನ ಸಂದರ್ಭದಲ್ಲಿ ಹೇಳುವಂಥದ್ದು ಒಂದು ಶಾಂತಿಯ ಸಂಕೇತ ಅನ್ನುವಂಥದ್ದು, ಈ ಶಾಂತಿಯ ಸಂಕೇತ ಅಥವಾ ಈ ಶಾಂತಿಯನ್ನು ಹಂಚಿಕೊಳ್ಳುವಿಕೆ ಅಂತಂದರೆ ಏನು ಅಂತ? ಶಾಂತಿ ಎಂಬ ಶಬ್ದದ ಬೆಲೆ ಕಟ್ಟುವವರು ಯಾರೂ ಇಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲರ ಹತ್ರ ಎಲ್ಲ ಇದೆ, ಹಣ ಇದೆ, ಅಂತಸ್ತು ಇದೆ, ಎಜುಕೇಷನ್ ಇದೆ, ಹೆಸರಿದೆ, ಎಲ್ಲ ಥರದ ಎಲ್ಲವೂ ಇದೆ. ಆದರೆ ಹುಡುಕಿಕೊಂಡು ಹೋದರೂ ಕೂಡ ಬೆರಳೆಣಿಕೆಯಷ್ಟು ಜನರಲ್ಲಿ ಕೂಡ ಶಾಂತಿ ಇಲ್ಲ. ಶಾಂತಿಗಾಗಿ ಜನರು ಹಂಬಲಿಸ್ತಾರೆ, ಶಾಂತಿ ಒಳಗಿಂದ ಒಳಗೆ ಹೃದಯಕ್ಕೆ ಬೆಂಕಿ ಹಚ್ಚುತ್ತದೆ, ಅದು ಇಲ್ಲದಿದ್ದರೆ ಜೀವನ ನಶ್ವರ ಆಗಿ ಹೋಗ್ತದೆ. ಈ ಶಾಂತಿಯ ದೂತನೇ ಯೇಸು ಕ್ರಿಸ್ತ. ಅವನು ಬೆತ್ಲೆಹೇಮನಲ್ಲಿ ಹುಟ್ಟುವಾಗ ಅಲ್ಲಿದ್ದ ಕುರುಬರು, ಕುರಿಗಳನ್ನು ನೋಡಿಕೊಂಡಿರುವವರು, ಆಕಾಶದಲ್ಲಿ ದೇವದೂತರು ಗಾಯನ ಮಾಡಿದರು, ದೇವರಿಗೆ ಮಹಿಮೆಯಾಗಲಿ ಮತ್ತು ಒಳ್ಳೆಯ ಮನಸ್ಕರಿರುವ ಜನರಿಗೆ, ಒಳ್ಳೆಯ ಮನಸ್ಸು ಇರುವ ಜನರಿಗೆ ಶಾಂತಿ ಸಿಗಲಿ ಅಂತೇಳಿ. ಸೊ ಈ ಶಾಂತಿ ಆ ಶಾಂತಿ ದೂತನಿಂದಲೇ ಹುಟ್ಟಿಕೊಂಡು ಬಂದದ್ದು. ಸೊ ಅವನಲ್ಲಿಯೇ ಸರ್ವಶಕ್ತವಾದ ಶಾಂತಿ ಇದೆ. ಅದೇ ಶಾಂತಿ ನಮ್ಮಲ್ಲಿ ಬರಬೇಕು, ಪ್ರತಿಯೊಂದೊಬ್ಬರು ಅದನ್ನು ಆಶಿಸ್ತಾರೆ. ಈಗಿನ ಮೊಬೈಲ್ ಜಗತ್ತಿನಲ್ಲಿ, ಇಂಟರ್ನೆಟ್ ಜಗತ್ತಿನಲ್ಲಂತೂ ಮನುಷ್ಯ ಎಷ್ಟಂತೇಳಿದ್ರೆ ಶಾಂತಿ ನೆಮ್ಮದಿ ಇಲ್ಲದೆ ಅದಕ್ಕೇನೆ ಹಚ್ಚಿಕೊಂಡು ಹೋಗಿದ್ದಾನೆ. ಅದರಿಂದ ಹೊರಗೆ ಬರಬೇಕಾದ್ರೆ ಬೇರೆ ಅವನಿಗೆ ಎಲ್ಲಿಂದಲೂ ಶಾಂತಿ ಇಲ್ಲ.
ಈ ಮನಸ್ಸಿನಲ್ಲಿ ಒಳಗಡೆ ಶಾಂತಿ ಬರಬೇಕಾದ್ರೆ ಮನಸ್ಸಿನ ಪರಿಶುದ್ಧತೆ ಬೇಕು. ಈ ಮನಸ್ಸಿನ ಪರಿಶುದ್ಧತೆ ಮಾಡಲಿಕ್ಕೋಸ್ಕರನೇ ಈಗ ಸ್ವಾಮಿ ಚೇತನ್ರವರು ಹೇಳಿದ ಹಾಗೆ ಕ್ರಿಸ್ಮಸ್ ಹಬ್ಬದ ಸ್ವಲ್ಪ ಸಮಯ ಮೊದಲೇ ನಾವು ಕುಂಸಾರಾಗಿ ಪಾಪ ವಿಮೋಚನೆ ಮಾಡಿ ನಾವು ನಮ್ಮಲ್ಲಿ ಒಂಥರದ ಮುಕ್ತಿಯನ್ನು ಅನುಭವಿಸ್ತೇವೆ. ಈ ಶಾಂತಿ ಒಳಗಿಂದಲೇ ಹುಟ್ಟಿಕೊಂಡು ಬರಬೇಕು. ಹೇಗೆ ನೆಲದಿಂದ ನೀರಿನ ಚಿಲುಮೆ ಚುಮ್ಮುತ್ತದೆಯಾ, ಅದೇ ರೀತಿ ಹೃದಯದಲ್ಲಿ ಆ ಶಾಂತಿ ಬರಬೇಕು. ಆ ಶಾಂತಿ ಒಂದು ಇದ್ದರೆ ಜನರಲ್ಲಿ ಅವರಿಗೆ ನಂತರ ಈ ಬದುಕುವ ರೀತಿಯೇ ಚೇಂಜ್ ಆಗ್ತದೆ. ಅವರು ಈ ಪ್ರಾಪಂಚಿಕ ವಸ್ತುಗಳು, ಈ ಹಣ ಆಗಲಿ, ಸಂಪತ್ತಾಗಲಿ, ಧನ ಆಗಲಿ, ಯಾವುದು ಶಾಶ್ವತ ಅಲ್ಲ. ಶಾಂತಿಯಿಂದ ಬದುಕಿದರೆ ಮಾತ್ರ ನಮಗೆ ಮನಸ್ಸಿಗೆ ಇಲ್ಲಿ ಬದುಕುವಾಗಲಿ ಮುಕ್ತಿ ಸಿಗ್ತದೆ ಎಂಬ ಆಲೋಚನೆ, ವಿಷಯ, ಅರ್ಥ ಅವರಿಗೆ ಆಗ್ತದೆ. ಇದೇ ಶಾಂತಿ. ಈ ಶಾಂತಿ ನಾವು ಪಡೆದು ಅದನ್ನು ಹಂಚುವುದರಲ್ಲಿ ಮಾತ್ರ ಈ ಕ್ರಿಸ್ಮಸ್ ಹಬ್ಬದ ನಿಜ ಅರ್ಥ ಇದೆ. ನಮ್ಮಲ್ಲಿಯೇ ಶಾಂತಿ ಇಲ್ಲ, ನಾವು ಇನ್ನೂ ಕೂಡ ಪ್ರಾಪಂಚಿಕ ರೀತಿಯಲ್ಲೇ ಬದುಕ್ತಾ ಇದ್ದೇವೆ, ಅವಶ್ಯಕತೆ ಮೀರಿ ಬದುಕ್ತಾ ಇದ್ದೇವೆ, ಆದರೆ ನಮ್ಮಲ್ಲಿ ಖಂಡಿತವಾಗಿ ಶಾಂತಿ ಇರುವುದಿಲ್ಲ. ಅದು ಒಂದು ಶಾಂತಿ ಹಚ್ಚುವುದು ಪೊಳ್ಳುತನ ಆಗ್ತದೆ. ಆದ್ದರಿಂದ ನಾವೆಲ್ಲೂ ಆದಷ್ಟು ಪ್ರಯತ್ನ ಪಟ್ಟು ನಮ್ಮ ಮನಸ್ಸಿನಲ್ಲಿ ಆ ಶಾಂತಿಯನ್ನು ನೆಲೆಸುವ ಹಾಗೆ ಪ್ರಯತ್ನ ಪಟ್ಟು ಆ ಶಾಂತಿಯನ್ನು ನಮ್ಮೊಂದಿಗೆ ಯಾರೆಲ್ಲ ಬರ್ತಾರ, ಒಳ್ಳೆಯವರು ಕೆಟ್ಟವರು ಎಂಬ ಭೇದವಿಲ್ಲದೆ, ಆ ಜಾತಿ ಈ ಜಾತಿ ಎಂಬ ಭೇದವಿಲ್ಲದೆ, ನಮ್ಮ ಒಳಗಿರುವ ಎಲ್ಲ ಶಾಂತಿಯನ್ನು, ಸಂತೋಷವನ್ನು ಕೊಡುಗೆಯ ರೂಪದಲ್ಲಿ ಹಂಚುತ್ತೇವೆ. ಇದೇ ಶಾಂತಿ. ಮತ್ತು ಪ್ರಪಂಚದಲ್ಲಿ ಅತೀ ಬೆಲೆ ಬಾಳುವ ವಸ್ತು ಏನಾದರೂ ಇದೆ ಅಂದರೆ ಈ ಶಾಂತಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸಮಾಧಾನ, ನೆಮ್ಮದಿ, ಅದೆಲ್ಲ ಶಾಂತಿಯಿಂದಲೇ ಬರ್ತದೆ. ಆ ಶಾಂತಿ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಎಲ್ಲರಿಗೂ ಅದು ಸಿಗಲಿ ಅಂತೇಳಿಯೂ ನಾನು ಬೇಡ್ತೇನೆ ದೇವರ. ಖಂಡಿತ, ಖಂಡಿತವಾಗ್ಲು. ಕೊನೆಯದಾಗಿ ಒಂದು ಸಂದೇಶ ಜನರಿಗೋಸ್ಕರ. ಕ್ರಿಸ್ಮಸ್ ಹಬ್ಬದ ವ್ಯಾಖ್ಯಾನ ಅಥವಾ ಕ್ರಿಸ್ತ ಜಯಂತಿನ ಈ ರೀತಿ ವ್ಯಾಖ್ಯಾನಿಸ್ಬೋದು, ಡೆಫಿನಿಷನ್ ಕೊಡ್ಬೋದು. ಈ ಪ್ರಪಂಚದ ಎಲ್ಲ ಸಂತೋಷ, ಸಮಾಧಾನ, ಸಂಭ್ರಮ, ಶಾಂತಿ, ತೃಪ್ತಿ ಜೊತೆ ಸೇರಿದ್ರೆ ಅದನ್ನು ಏನನ್ನು ಕರೀಬೋದೋ ಅದು ಕ್ರಿಸ್ಮಸ್ ಆಗಿದೆ. ಯಾಕಂದರೆ ನಮ್ಮ ಜೀವನದ ಬಹಳ ದೊಡ್ಡದಾದ ಒಂದು ಆಶೆ ಏನಂದರೆ ನಾವು ದೇವರ ಸನ್ನಿಧಿನ ಸೇರಬೇಕು. ಈ ಜೀವನ ಕಳೆದ ಮೇಲೆ ದೇವರನ್ನು ನೋಡಬೇಕು, ಎಲ್ಲ ಧರ್ಮಗಳು ಇದನ್ನೇ ಹೇಳ್ತವೆ. ಆದರೆ ಆ ದೇವರು ಇಲ್ಲಿ ಹಿಡಿದು ಬಂದಾಗ ಇನ್ನೆಲ್ಲಿದೆ ಆಸೆ? ಅದರಿಂದ ಈ ಕ್ರಿಸ್ಮಸ್ ಹಬ್ಬವನ್ನು ಇಂಥ ಒಂದು ಮಾತುಗಳಲ್ಲಿ ನಾವು ವರ್ಣಿಸ್ಬೋದು. ಅದರಿಂದ ಈ ಕ್ರಿಸ್ಮಸ್ ಹಬ್ಬ ಕೇವಲ ನಮ್ಮ ಬಾಹ್ಯ ಆಚರಣೆಗಳಿಗೆ ಸೀಮಿತವಾಗದೆ, ಬಾಹ್ಯ ಆಚರಣೆ ಬಹಳ ಮುಖ್ಯ, ಸಂಪ್ರದಾಯಗಳು ಇವೆಲ್ಲ ಬಹಳ ಮುಖ್ಯ, ಆದರೆ ಆಂತರಿಕವಾಗಿ ನಮ್ಮ ಹೃದಯವನ್ನು, ಮನಸ್ಸನ್ನು, ನಮ್ಮ ಜೀವನವನ್ನು ಸರಿಗೊಳಿಸಿ, ಅಥವಾ ಈ ಬೈಬಲ್ ಗ್ರಂಥ ಹೇಳುವ ಹಾಗೆ ನಮ್ಮ ರಸ್ತೆಯನ್ನು ಸರಿಪಡಿಸಬೇಕು, ಮಾರ್ಗವನ್ನು ಸರಿಪಡಿಸಬೇಕು, ತಗ್ಗಿದ್ದಲ್ಲಿ ಅದನ್ನು ತುಂಬಿಸಬೇಕು, ಕೀಳರಿಮೆ ಇದ್ದಲ್ಲಿ ಅದನ್ನು ತುಂಬಿಸಬೇಕು, ಸರಿಪಡಿಸಬೇಕು, ಎತ್ತರ ಇದ್ದಲ್ಲಿ ಅದನ್ನು ಸಮತಟ್ಟು ಮಾಡಬೇಕು, ನಮ್ಮ ಅಹಂಕಾರ ಇವುಗಳನ್ನೆಲ್ಲ ಕೆತ್ತಿ ಸರಿ ಮಾಡಬೇಕು. ಈ ಕ್ರಿಸ್ಮಸ್ಗಾಗಿ ನಮ್ಮ ಜೀವನವನ್ನು ಸರಿಪಡಿಸಬೇಕು. ಬಹುಶಃ ನಮ್ಮ ಜೀವನದ ಸರಿಪಡಿಸುವಿಕೆ ನಾವು ಯೇಸು ಕ್ರಿಸ್ತರ ಬರುವಿಕೆಗಾಗಿ ಕ್ರಿಸ್ಮಸ್ ಹಬ್ಬಕ್ಕಾಗಿ ಮಾಡೋ ಬಹಳ ದೊಡ್ಡದಾದ ಒಂದು ಸಿದ್ಧತೆ. ಈ ಸಿದ್ಧತೆ ಮಾಡಿದಲ್ಲಿ ಯೇಸು ಕ್ರಿಸ್ತರು ತರೋ ಸಂತೋಷ, ಸಮಾಧಾನ, ಶಾಂತಿ, ಸಂಭ್ರಮ, ತೃಪ್ತಿ ಎಲ್ಲವೂ ಕೂಡ ನಮ್ಮದಾಗುತ್ತೆ ಅಂತ ನಾನು ಹೇಳ ಬಯಸ್ತೇನೆ. ಖಂಡಿತವಾಗ್ಲೂ ಸಹ ಬಹುಶಃ ಕ್ರಿಸ್ಮಸ್ನ ಪ್ರತಿಯೊಂದು ವಿಚಾರಗಳನ್ನು ಕೂಡ ಇವತ್ತು ನೀವು ಮೂರು ಜನ ಕೂಡ ವೀಕ್ಷಕರಿಗೆ ತಿಳಿವು ಮಾಡಿಕೊಟ್ಟಿದ್ದೀರಿ. ಮೂರು ಜನಕ್ಕೆ ಮತ್ತೊಮ್ಮೆ ನಾನು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಕಾರ್ಯಕ್ರಮಕ್ಕಾಗಿ ಧನ್ಯವಾದಗಳು ನಿಮಗೆ. ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ರಿಸ್ಮಸ್ ಅನ್ನುವಂಥದ್ದು ಶಾಂತಿ ಪ್ರೀತಿಯ ಸಂಕೇತ. ಶಾಂತಿ ದೂತನಾದಂತಹ ಪ್ರೀತಿಯ ಯೇಸು ಸ್ವಾಮಿಯು ಸರ್ವರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಅದೇ ರೀತಿಯಾಗಿ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಸರ್ವರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾರೆ ಡೈಜಿವರ್ಲ್ಡ್ 24x7. ನಮಸ್ಕಾರ.